ನಮಸ್ಕಾರ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶರನ್ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮ ಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%-ನಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಸೇವಿಸಬೇಕು ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು, ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ, ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೇತಿ ಚ ಸಪ್ತಮಂ ಕಾಲರಾತ್ರೇತಿ ಮಹಾಗೌರೇತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೇವ ಮಹಾತ್ಮನ. ಶರನ್ನವರಾತ್ರಿಯ ಶುಭ 2ನೇ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸುಸ್ವಾಗತ, ಜೊತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಸಮುದಾಯಕ್ಕೆ ನವರಾತ್ರಿ ಅನ್ನೋದು ಒಂದು ಮುಖ್ಯವಾದಂತಹ ಹಬ್ಬ. ಭಕ್ತಾದಿಗಳು ನವರಾತ್ರಿಯನ್ನು ಅಂದರೆ 9 ರಾತ್ರಿಗಳನ್ನು 9 ದಿನಗಳಲ್ಲಿ ದೇವಿಯ 9 ಅವತಾರಗಳನ್ನು ಬಹಳ ವಿಶೇಷವಾಗಿ ಪೂಜಿಸ್ತಾರೆ. ದೇಶದ ನಾನಾ ಕಡೆಗಳಲ್ಲಿ ನವರಾತ್ರಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ಸಂರಕ್ಷಣೆಗಾಗಿ ನವ ಅವತಾರಗಳನ್ನು ಎತ್ತಿ ಅಸುರರನ್ನು ಸಂಹರಿಸಿದಂತಹ ಶಕ್ತಿ ರೂಪಿಣಿ ದೇವಿಯೇ ದುರ್ಗಾ ಮಾತೆ. ಹಾಗಾಗಿ ನವರಾತ್ರಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಹಾಗೆಯೇ ಇವತ್ತು ಶರನ್ನವರಾತ್ರಿಯ 2ನೇ ದಿನ ಮತ್ತು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವಂತಹ ಶುಭ ದಿನ. ಹಿಮಾಲಯನ ಪುತ್ರಿಯಾಗಿ ಅಂದರೆ ಪರ್ವತ ರಾಜನ ಪುತ್ರಿಯಾಗಿ ಜನಿಸಿದಂತಹ ಪಾರ್ವತಿ ದೇವಿ ಶಿವನನ್ನ ಪಡೆಯಲು ಕಠಿಣವಾದ ತಪಸ್ಸನ್ನು ಆಚರಿಸ್ತಾಳೆ ನಾರದರ ಉಪದೇಶದಂತೆ. 16 ವರ್ಷಗಳ ಕಠಿಣ ತಪಸ್ಸನ್ನು ಆಚರಿಸಿದಂತಹ ಕಾರಣದಿಂದಾಗಿ ಬ್ರಹ್ಮಚಾರಿಣಿ ದೇವಿ ಅಥವಾ ತಪಶ್ಚಾರಿಣಿ ಅಂತ ಕೂಡ ದೇವಿಯನ್ನು ಕರೀತಾರೆ. ಬಹಳ ವಿಶೇಷವಾಗಿ ಇವತ್ತಿನ ದಿನವನ್ನು ಪೂಜಿಸಲಾಗುತ್ತೆ. ಮತ್ತು ಈ ದಿನದ ಬಣ್ಣ ಬಂದು ಹಸಿರು. ಹಸಿರು ಪ್ರಕೃತಿ ಮತ್ತು ಸಮೃದ್ಧಿಯ ಸಂಕೇತ ಕೂಡ ಹೌದು. ಹಾಗಾಗಿ ಶರನ್ನವರಾತ್ರಿಯ ವಿಶೇಷ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸೋಣ ನಾವು ಕೂಡ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ನವರಾತ್ರಿಯ ಪ್ರಯುಕ್ತ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ. ಅನ್ನಪೂರ್ಣಾ ಶಿವಾ ದೇವಿ ಭೀಮಾ ಪುಷ್ಟಿರ ಸರಸ್ವತೀ
सर्वज्ञा पार्वती दुर्गा शर्वाणी शिववल्लभा वेदवेद्या महाविद्या विद्यादात्री विशारदा कुमारी त्रिपुरा बाला लक्ष्मी श्रीर्भयहारिणी भवानी विष्णु जननी ब्रह्मादि जननी तथा गणेश जननी शक्ति कुमार जननी शुभा। भगवती भक्ताभीष्ट प्रदायिनी भवरोगहरा भव्या शुभ्र परम मंगला भवानी चंचला गौरी सदापुरे शंकर प्राणवल्लभे ज्ञान वैराग्य सिद्धत्म भिक्षांदेहि च पार्वती भवति भिक्षांदेहि अंत केळबेकादरे अदु ताई अन्नपूर्णेश्वरियल्लि अंत सांब सदाशिवे भिक्षेन केळदंते ताई इत्र अन्नपूर्णेश्वरी इत्र अन्नकोस्कर अंद्रे सदाकाल अन्नवन्न उणबडिसतक्कंतवळु ताई अन्नपूर्णेश्वरी अंत अन्नपूर्णेश्वरिय विशेषवागिरतक्कंत सानिध्य होरनाडु क्षेत्र श्री क्षेत्र के क्षेत्र के दर्शनक्कागि नावु बंदिद्देवि जोतेगे नवरात्रि विशेषगळु नडेयता इदे नवरात्रिय शुभाशयगळन्नु तम्मेल्लरिगू तिळिसुत्ता नवरात्रि शुभाशयगळोंदिगे ताई अन्नपूर्णेश्वरियन्न दर्शन माडोण। कार्यक्रम प्रारंभदल्ली नावेल्लरू होरनाडु श्री अन्नपूर्णेश्वरी अम्मनवर क्षेत्र दर्शनवन्न माड्ता इद्वी बनि हागिद्रे मत्ते मुंदुवरिसोण।
मंगल मांगल्येश्वे सर्वार्थ साधिकेयं शरण्येत्रं भगे गौरी नारायणी नमोस्तुते अन्नपूर्णे सदापूर्णे शंकर प्राणवल्लभे ज्ञान वैराग्य सिद्धत्वं भिक्षान्ते हि च पार्वती सर्ववन्नू सौभाग्यवन्नू करणस्तक्कंतावळु कल्पवल्ली ताई अन्नपूर्णेश्वरी अन्नपूर्णेश्वरी सानिध्य इवत्तु इडी राज्यदाद्यंत साकष्टु जन भक्तरन्न इल्लिगे आगमन बरुत्तदे अंद्रे भक्तर मनोकामनेगळन्नु सिद्धिसुवंत ओंदु कला ओंदु विशेषवागिरतक्कंत पुण्यक्षेत्र अंद्रे तपागलार्दु ई पुण्यक्षेत्र नडीतक्कंत नित्यव नित्योत्सववागि नडीतक्कंत कार्यक्रमगळु ಹಾಗೆ ಹಸಿದು ಬರ್ತಕ್ಕಂತವರಿಗೆ ಮೊದಲು ಇಲ್ಲಿ ತೃಪ್ತಿಯಾಗಿ ಅನ್ನವನ್ನು ಕೊಡುವಂತ ಪದ್ಧತಿ ಇದೆ ಅಂದ್ರೆ ಯಾರೇ ಒಬ್ಬರು ಬಂದರೂ ಸಹಿತ ಇಲ್ಲಿ ಅನ್ನಪ್ರಸಾದ ಆಗಬೇಕು ಆ ಅನ್ನಪ್ರಸಾದಕ್ಕೋಸ್ಕರ ಬರುವಂತ ಪುಣ್ಯಕ್ಷೇತ್ರ ಅನ್ನಪೂರ್ಣೇಶ್ವರಿಯ ಕ್ಷೇತ್ರ ಈ ಕ್ಷೇತ್ರವನ್ನ ನಿರಂತರವಾಗಿ ಬಹಳ ಅಚ್ಚುಕಟ್ಟಾಗಿ ಧರ್ಮ ಪ್ರಕಾರ ನಡೆಕೊಂಡು ಬರ್ತಿರತಕ್ಕಂತದ್ದು ಭೀಮೇಶ್ವರ ಜೋಶಿ ಅವರು 7ನೇ ತಲೆಮಾರಿನಲ್ಲಿ ನಿಂತಿರತಕ್ಕಂತವರು ಅಂದ್ರೆ ಹಿಂದಿನ 7 ತಲೆಮಾರು ಈ ಒಂದು ಕ್ಷೇತ್ರವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ತಾಯಿಯ ಸೇವೆಯನ್ನ ತದೇಕಚಿತದಿಂದ ನಡೆಸಿ ಬಂದಿದೆ ಬರ್ತಕ್ಕಂತ ಭಕ್ತರ ಮನೋಕಾಮನೆಗಳ ಸಿದ್ಧಿ ಆಗಲಿ ಅಂತ ಸಾಕಷ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ತ್ರಿಕಾಲ ಅನುಷ್ಠಾನಗಳು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಯತಾ ಇದೆ ಇಂತಹ ಪರಮ ಪವಿತ್ರವಾಗಿರತಕ್ಕಂತ ಪುಣ್ಯಕ್ಷೇತ್ರ ಈ ಕ್ಷೇತ್ರವನ್ನ ನಿರಂತರವಾಗಿ ಬರ್ತಕ್ಕಂತ ಭಕ್ತರಿಗೂ ಸಹಿತ ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆ ನಿಂತಿದ್ದಾಳೆ ಅದರಲ್ಲೂ ಉದ್ಭವ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿಯ ಸಾನಿಧ್ಯ ಈ ಸಾನಿಧ್ಯ ಇಲ್ಲಿ ಹಸಿದು ಬರ್ತಕ್ಕಂತ ಭಕ್ತರಿಗೂ ಅನ್ನವಿದೆ ಹಾಗೆ ಆಗ ಹುಟ್ಟಿರತಕ್ಕಂತ ಮಕ್ಕಳಿಗೆ ಮೊದಲನೇ ಅನ್ನಪ್ರಶನ ಮಾಡುವಂತ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯತಾ ಇರುತ್ತೆ ಬರ್ತಕ್ಕಂತ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಇಲ್ಲಿ ತಾಯಿ ಸಾನಿಧ್ಯದಲ್ಲಿ ಚಂಡಿ ಹೋಮ ಇರಲಿ ಹಾಗೂ ತುಲಾಭಾರ ಇರಲಿ ಸಾಕಷ್ಟು ಕ್ಷೇತ್ರಗಳಲ್ಲಂದ್ರೆ ನಡೆಯುವಂತ ಸೇವೆಗಳನ್ನು ನಿರಂತರವಾಗಿ ಮಾಡಿಸುವ ಕ್ರಮನೂ ಇಲ್ಲಿದೆ ಹಾಗೆ ಬರುವವರನ್ನು ಹಸನ್ಮುಖಿಯಾಗಿ ಬರಮಾಡಿಕೊಳ್ಳತಕ್ಕಂತದ್ದು ಅವರ ಕೋರಿಕೆಗಳನ್ನು ಭಗವತಿಯ ಪಾದಕ್ಕೆ ಮುಟ್ಟಿಸತಕ್ಕಂತದ್ದು ಭಗವತಿಯ ಕೃಪಾಶೀರ್ವಾದರು ಸಿಗಲಿ ಅಂತ ಸದಾಕಾಲ ಭಗವತಿಯ ಹತ್ರ ಧ್ಯಾನ ಮಾಡುತ್ತಿರತಕ್ಕಂತ ಭೀಮೇಶ್ವರ ಜೋಶಿ ಅವರ ಕುಟುಂಬ ಅವರ ಸಹೋದರರು ಸಹಿತ ಇವತ್ತು ನಮ್ಮೊಂದಿಗಿದ್ದಾರೆ ಹಾಗೆ ನಿಂತು ಜವಾಬ್ದಾರಿಯುತವಾಗಿ ಈ ದೇವಾಲಯವನ್ನು ಅಚ್ಚುಕಟ್ಟಾಗಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಎಲ್ಲೂ ಸಹಿತ ಚುತ್ತಬಾರದಂತ ರೀತಿಯಲ್ಲಿ ನಿರಂತರವಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಒಳ್ಳೆಯದಾಗಲಿ ಶುಭವಾಗಲಿ ತಾಯಿಯ ಮೂಲ ಸಾನಿಧ್ಯವನ್ನು ದರ್ಶನ ಮಾಡುತ್ತಿದ್ದೀರಿ ನವರಾತ್ರಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಸಹಿತ ತಿಳಿಸ್ತಾ ಈ ಕ್ಷೇತ್ರ ಪರಮ ಪವಿತ್ರವಾಗಿರತಕ್ಕಂಥದ್ದು ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರವನ್ನು ಸಂದರ್ಶನ ಮಾಡತಕ್ಕಂಥದ್ದು ದೇವಿ ಅನ್ನಪೂರ್ಣೇಶ್ವರಿಯ ಸದಾ ಆ ತಾಯಿಯ ಪ್ರಸಾದ ತಮ್ಮೆಲ್ಲರಿಗೂ ಇರಲಿ ಒಳ್ಳೆಯದಾಗಲಿ ಶರನ್ನವರಾತ್ರಿಯ ಶುಭ ಎರಡನೇ ದಿನ ಇವತ್ತು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವಂತಹ ಶುಭ ದಿನ ಹಾಗಾಗಿ ನವರಾತ್ರಿಯ ಪ್ರಯುಕ್ತ ನಮ್ಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿದ್ದಾಯಿತು ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡಿಕೊಳ್ಳೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ ನಮಸ್ತೆ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀ ಬಿಡಿ ಸುರಭುಜದೇಂ ಶಂಖಚಕ್ರ ಗದಾಹಸ್ತಿ ಮಹಾಲಕ್ಷ್ಮೀ ನಮೋಸ್ತುದೇಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧತ್ವಂ ಭಿಕ್ಷಾಂದೈಹಿ ಚ ಪಾರ್ವತೀ ಜಾತವೇದಸೇಂ ಸನವಾಮ ಸೋಮಮರಾದಿತೋ ನಿದಹಾದಿ ವೇದಾಃ ಸನಪರ್ಷದತು ದುರ್ಗಾಣಿ ವಿಶ್ವಾ ನಾವೇ ವಸಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾ ಜ್ವಲಂತೀಂ ವೈಲೋಚನೀಂ ಕನ್ಮವಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೇಂ ಸುಧರ ಸುಧರಸೇ ನಮಃ ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತ ದುರ್ಗಾಣಿ ವಿಶ್ವಾಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗ ಪ್ರಚೋದಯಾತ್ ಓಂ ಭುವನೇಶ್ವರೀ ನಮಃ ಓಂ ರಾಜರಾಜೇಶ್ವರೀ ನಮಃ ಓಂ ದಲಿತಾಂಬಿಕಾಯ ನಮಃ ಓಂ ಬ್ರಹ್ಮಚಾರಿಣೀ ನಮಃ ನವರಾತ್ರಿಯ ವೈಭೋಗದಲ್ಲಿ ವಿಶೇಷವಾಗಿ ಎರಡನೇ ದಿವಸ ಬ್ರಹ್ಮಚಾರಿಣಿಯಾಗಿ
ಬೇಡಿದ ವರಗಳನ್ನ ಶೀಘ್ರವಾಗಿ ದೈಪಾಲಿಸತಕ್ಕಂತಹ ಕಲ್ಪವಲ್ಲಿಯಾಗಿ ಒಂದು ಕಲೆಯೊಂದು ಕೈಯಲ್ಲಿ ಜಪಮಾಲೆ ಒಂದು ಕೈಯಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಕಳಶವನ್ನು ಇಟ್ಕೊಂಡು ಅಂದರೆ ಒಂದು ಕಮಂಡಲವನ್ನು ಇಟ್ಕೊಂಡು ಬರ್ತಕ್ಕಂತಹ ಅಥವಾ ಬೇಡತಕ್ಕಂತಹ ಅಪೇಕ್ಷೆ ಪಡತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೋರಿಕೆಗಳನ್ನು ಏನಿದೆಯೋ ಕೋರಿಕೆಗಳನ್ನು ಶೀಘ್ರವಾಗಿ ಸಿದ್ಧಿಸುವಂತಹ ಒಂದು ವಿಶೇಷವಾದಂತಹ ಕಲ್ಪವಲ್ಲಿ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಎಂಬತಕ್ಕಂತಹ ಹೆಸರು ನಾಮಾಂಕಿತ ಹೇಗಿದು? ಬ್ರಹ್ಮಚಾರಿಣಿ ಅಂದರೆ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನು ಮಾಡದಿರತಕ್ಕಂಥವಳು ಅಂತ. ತಪಸ್ಸನ್ನು ಮಾಡಿ ಆ ತಪೋಶಕ್ತಿಯಿಂದ ಎಲ್ಲ ಭಕ್ತರನ್ನು ಹರಿಸುವಂತಹ ಕಲ್ಪವಲ್ಲಿಯಾಗಿ ತಾಯಿ ಪಾರ್ವತಿ ನಿಂತಿರ್ತಕ್ಕಂಥದ್ದು. ಏನೇ ಆದರೂ ಜಗನ್ಮಾತೆ ನವರಾತ್ರಿಯ ಈ ಎರಡನೇ ದಿನ ಸಹಿತ ಬಹಳಷ್ಟು ವಿಶೇಷವಾಗಿ ತನ್ನ ಮನೋಕಾಮನೆಗಳ ಸಿದ್ಧಿಗಾಗಿ ಯಾರು ಜಪತಪಗಳನ್ನು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳನ್ನು ಸಿದ್ಧಿದಾತ್ರಿಯಾಗಿ ಮಹಾಗಳಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಯಾರು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರು ಅವರವರ ಮನೋಕಾಮನೆಗಳನ್ನು ಸಿದ್ಧಿಸಲಿಕ್ಕಾಗಿ ತಾಯಿ ನಿಂತಿರ್ತಕ್ಕಂಥದ್ದು. ನವರಾತ್ರಿ ಅಂದರೆ ಅರ್ಥಗರ್ಭಿತವಾಗಿ ಪ್ರತಿಯೊಬ್ಬರು ಸಹಿತ ಆಲೋಚನೆ ಮಾಡಿದೇನಪ್ಪ ಅಂದರೆ ನವರಾತ್ರಿ ನಾವು ಬೊಂಬೆಗಳನ್ನು ಕೂಡಿಸುವುದೇ, ಬೊಂಬೆಗಳನ್ನು ಕೂಡಿಸ್ತಾ ಇದ್ದೀವಿ, ಆ ಬೊಂಬೆಗಳ ಅಲಂಕಾರವನ್ನು ಮಾಡಿದ್ದೇವೆ, ಒಂದೊಂದು ಬೊಂಬೆಗಳು ಸಹಿತ ಗತ ವೈಭವವನ್ನು ತಿಳಿಸುವಂತಹದ್ದಿದೆ, ಹಾಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಮನರಂಜನೆ ಇದೆ, ಹಾಗೆ ನಾವು ಸಹಿತ ಈ ವಿಶೇಷವಾಗಿರ್ತಕ್ಕಂತಹ ಈ ಶುಭ ದಿನಗಳಲ್ಲಿ ಅಂದರೆ ನವರಾತ್ರಿಯ ಮಹೋತ್ಸವದಲ್ಲಿ ಬೊಂಬೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ನಾವು ಸಹಿತ ಆನಂದಿಸ್ತೀವಿ ಅಂತ. ಆದರೆ ಏನೇ ಆದರೂ ದೇವಿ ಶಕ್ತಿಯ ಮುಂದೆ ಅಂದರೆ ನಾವು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂಥದ್ರಲ್ಲಿ ಬ್ರಾಹ್ಮಿ ಮಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಗತ ವೈಭವವನ್ನು ನಾವು ಜ್ಞಾಪಿಸ್ಕೊಳ್ತಕ್ಕಂಥದ್ದು, ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ನಾವು ತಿಳಿ ಹೇಳ್ತಕ್ಕಂಥದ್ದು, ಮಕ್ಕಳಿಗೆ ಮಕ್ಕಳ ಈ ಪರಂಪರೆ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು. ಇದಕ್ಕಿಂತ ಮತ್ತೊಂದು ಹೆಜ್ಜೆ ಆದರೆ ಸಾಕಷ್ಟು ಜನ ಸಾಧಕರಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಯಾರು ತನ್ನ ಶ್ರದ್ಧೆಯಿಂದ ಜಪತಪಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಾರೋ, ಯಾವ ಕಾಯಕದಿಂದ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಸಿಕೊಳ್ಳಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೋ, ಅಥವಾ ಗುರುಮುಖೇನ ಅಥವಾ ತಾವು ಕಲಿತಂತಹ ವಿದ್ಯೆಯನ್ನು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಕೂತು ಜಪಗಳನ್ನು ಆಚರಣೆ ಮಾಡ್ತಾರೋ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಾರೆ. ಅಂತಹ ಇಷ್ಟಾರ್ಥ ಸಿದ್ಧಿಗಾಗಿಯೇ ಇರ್ತಕ್ಕಂಥ ಈ ನವರಾತ್ರಿ ಉತ್ಸವ ತಮ್ಮೆಲ್ಲರಿಗೂ ಶುಭವಾಗಲಿ, ಶುಭವನ್ನೇ ತರಲಿ. ಹಾಗೂ ತಾಯಿ ಅನ್ನಪೂರ್ಣೇಶ್ವರಿಯ ದರ್ಶನವನ್ನು, ಗರ್ಭಗುಡಿಯ ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯವನ್ನು ದರ್ಶನ ಮಾಡಿದ್ದೀವಿ. ನಾವು ನೀವೇ ಧನ್ಯರು. ಒಳ್ಳೇದಾಗಲಿ, ಶುಭವಾಗಲಿ. ಗುರುಜಿ, ನವರಾತ್ರಿ ವಿಶೇಷತೆ ಹೇಳ್ತಿದ್ರೆ ಖಂಡಿತಮ್ಮ, ನವರಾತ್ರಿ ವಿಶೇಷ ಒಂದು ಸಿಗಂದೂರು ಚೌಡೇಶ್ವರಿಯ ಸಾನ್ನಿಧ್ಯದಲ್ಲಿ ಈಗ ತಾವು ನೋಡ್ತಾ ಇರತಕ್ಕಂತಹ ನಾವು ನೀವೆಲ್ಲರೂ ನೋಡಲಿಕ್ಕೆ ಸಿಗುವಂತಹದ್ದು ಪುನರ್ ಪ್ರತಿಷ್ಠಾಪನೆ. ಆದರೆ ಯಾರೊಬ್ಬರೂ ಪ್ರತಿಷ್ಠಾಪನೆ ಮಾಡಿದಿರ, ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡೋದಕ್ಕೆ ಸಿಗ್ತಕ್ಕಂಥದ್ದು ವರ್ಷದಲ್ಲಿ ಒಂದಿಷ್ಟು ದಿನ ಮಾತ್ರ. ಯಾಕೆಂದರೆ ಸಂಪೂರ್ಣವಾಗಿ ವರ್ಷದ 365 ದಿವಸ ತಾವು ಆ ಪ್ರಾಂತ್ಯಕ್ಕೆ ನಡೀಲಿಕ್ಕಾಗುವುದಿಲ್ಲ. ಯಾಕೆಂದರೆ ದಟ್ಟವಾದ ಅರಣ್ಯ, ಅರಣ್ಯ ಮಧ್ಯದಲ್ಲಿರ್ತಕ್ಕಂಥದ್ದು ಸುಂದರವಾದ ಜಲಪ್ರಯ ಅಂದರೆ ಅಲ್ಲಿ ಸದಾಕಾಲ ಜಲ, ವರ್ಷದ 365 ದಿವಸ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಜಲ ನಿಂತಿರ್ತಕ್ಕಂಥ ಸಾನ್ನಿಧ್ಯ. ಆ ಜಲ ನಿಂತು ಇವತ್ತು ಜಲ ಸಮೃದ್ಧಿಯಾಗಿ ಅಲ್ಲಿ ನಿಂತಿರ್ತಕ್ಕಂಥದ್ರಿಂದ ಆ ಸಾನ್ನಿಧ್ಯವನ್ನು ದರ್ಶನ ಮಾಡಲಿಕ್ಕಾಗಲ್ಲ, ಸಾನ್ನಿಧ್ಯದ ಸಮೀಪಕ್ಕೂ ಹೊರಡಲಿಕ್ಕಾಗುವುದಿಲ್ಲ. ಆದರೆ ನಮ್ಮ ಅದೃಷ್ಟ ಎಂಬಂತೆ ನಾವು ಚಿತ್ರೀಕರಿಸಿದಂತಹ ಕಾಲ ನಮಗೆ ಆ ಸಾನ್ನಿಧ್ಯ ದರ್ಶನ ಆಗಿದೆ. ಆ ಸಾನ್ನಿಧ್ಯ ದರ್ಶನ ಆದ್ರಿಂದ ಸಿಗಂದೂರು ಕ್ಷೇತ್ರ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಇವತ್ತು ತಾವು ನೋಡ್ತಿರ್ತಕ್ಕಂಥ ಆ ಸುಂದರವಾದ ಪ್ರದೇಶ, ದೇವಾಲಯ ಕಟ್ಟಡ, ಅಲ್ಲಿ ಕಟ್ಟಡವಿಲ್ಲ, ಅಲ್ಲಿ ಕಟ್ಟಡವೂ ಇಲ್ಲ, ದೇವಾಲಯಕ್ಕೆ ಯಾವುದೇ ತರಹ ಗುಡಿ ಗೋಪುರಗಳಿಲ್ಲ. ಆದರೆ ಸಾನ್ನಿಧ್ಯ ಮಾತ್ರ ದರ್ಶನಕ್ಕೆ ಸಿಗಬಹುದು. ಬಹುಶಃ ಅಂತಹ ಒಂದು ದರ್ಶನವನ್ನು ನವರಾತ್ರಿಯ ವೈಭೋಗದಲ್ಲಿ, ಅದರಲ್ಲೂ ಚಂದ್ರಗಂಟ ವಿಶೇಷವಾಗಿರ್ತಕ್ಕಂಥ ಮೂರನೇ ದಿನದ ಆ ಕಾರ್ಯಕ್ರಮ ಅಂದರೆ ನಾಳಿನ ಕಾರ್ಯಕ್ರಮದಲ್ಲಿ ಚಂದ್ರಗಂಟಾನ ಆ ತಾಯಿನ ಪ್ರಾರ್ಥನೆ ಮಾಡ್ತಾ ಸಿಗಂದೂರು ಚೌಡೇಶ್ವರಿಯ ಮೂಲ ಸಾನ್ನಿಧ್ಯವನ್ನು ಯಾರೂ ಪ್ರತಿಷ್ಠಾಪನೆ ಮಾಡಿದಿರ, ಸ್ವಯಂಭವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ದರ್ಶನ ಮಾಡುವಂಥದ್ದಿದೆಯಲ್ಲ, ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಸುಕೃತ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ನೀವು ನೋಡಬೇಕು ಅಂದರೆ ಆ ಸಾನ್ನಿಧ್ಯಕ್ಕೆ ಹೋಗೋಕ್ಕಾಗಲ್ಲ. ಆದರೆ ಅಂದು ಸಾನ್ನಿಧ್ಯದಲ್ಲಿ ಚಿತ್ರೀಕರಿಸಿದ್ದ ಆ ಒಂದು ಸುಂದರವಾದ ಗಳಿಗೆಯನ್ನು ತಾವು ನೋಡಲಿದ್ದೀರಿ. ಅದಕ್ಕಾಗಿ ಒಂದು ವಿಶೇಷತೆ ನಾಳೆ ಬಹಳ ಚೆನ್ನಾಗಿರತಕ್ಕಂಥದ್ದು. ನಾಳೆ ಯಾರೂ ತಪ್ಪಿಸುವಂಥದ್ದೆಲ್ಲ ಕಾರ್ಯಕ್ರಮವನ್ನು, ನಾಳಿನ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿದೆ. ಬಹುಶಃ ನಮ್ಮ ಕಾರ್ಯಕ್ರಮಗಳಲ್ಲಿ ಕೆಲವಷ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ನಾಳಿನ ಕಾರ್ಯಕ್ರಮ ಹೀಗಿದೆ ಅಂತ ತಿಳಿಸುವಂಥದ್ದು. ಯಾಕೆಂದರೆ ಅದು ಬೆರಳೆಣಿಕೆಯಷ್ಟು ಮಾತ್ರ, ನಾವು ಅದಕ್ಕೆ ಬಹಳಷ್ಟು ಅಚ್ಚುಕಟ್ಟಾದಂಥ ಒಂದಷ್ಟು ವಿಶೇಷತೆಗಳಿದೆ ಅಂತ ನಿಮ್ಗೆ ತಿಳಿಸಬೇಕಾಗತ್ತೆ. ಆ ಸಾನ್ನಿಧ್ಯಗಳ ಶಕ್ತಿ ಆಗಿದೆ. ಅದರಿಂದ ನಾಳೆ ಯಾರೂ ತಪ್ಪಿಸುವಂಥದ್ದಿಲ್ಲ. ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಚೌಡೇಶ್ವರಿಯ, ಆ ಸಿಗಂದೂರು ಚೌಡೇಶ್ವರಿಯ ಮೂಲ ಸಾನ್ನಿಧ್ಯವನ್ನು ದರ್ಶನ ಮಾಡುವ ಭಾಗ್ಯ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೈಭೋಗದ ಈ ವಿಶೇಷವಾಗಿರ್ತಕ್ಕಂಥ ದಸರಾ ಉತ್ಸವದ ಬಗ್ಗೆ, ದಸರಾ ಬೊಂಬೆಗಳ ಬಗ್ಗೆ ನಾನು ತಿಳಿಸ್ತಾ ಬಂದಿದ್ದೆ ನಿಮಗೆ. ದಸರಾ ಬೊಂಬೆಗಳು, ನಾವು ಮಕ್ಕಳಿಗೆ ಬೊಂಬೆಗಳನ್ನು ಜೋಡಿಸಿ
ಸುಮ್ಮನೆ ಬೊಂಬೆಗಳನ್ನು ಜೋಡಿಸ್ತಿದೀವಿ, ಸಂಜೆ ಮನೆಗೆ ಬನ್ನಿ, ಏನೋ ಚಕ್ಲಿನೋ ಕೋಡ್ಬಳೆನೋ ನಿಪ್ಪಟ್ಟೋ ಅಥವಾ ಏನೋ ಒಂದಿಷ್ಟು ಸ್ವೀಟೋ ರವೆ ಉಂಡೆನೋ ಅಥವಾ ಒಂದಿಷ್ಟು ಕೊಬ್ಬರಿ ಮಿಠಾಯೋ ಕೊಡ್ತೀವಿ ಅನ್ನೋದಲ್ಲ. ಅಥವಾ ಮನೆಯಲ್ಲಿ ಈಗಂತೂ ಕಡಲೆಕಾಳು ಉಸಲಿ ಆಗಲಿ ಹೆಸರುಕಾಳು ಉಸಲಿ ಆಗಲಿ ಬೆಳಿಗ್ಗೆನೆ ನಾನು ಇವೆಲ್ಲ ಹೇಳಿಬಿಟ್ರೆ ಸಂಜೆವರೆಗೂ ನಾಲ್ಗೇನಿಲ್ಲ. ಆದರೂ ಪದಾರ್ಥಗಳು ಬೇಕು, ಯಾಕೆಂದ್ರೆ ಮಕ್ಕಳು ಮನೆಗೆ ಬಂದಾಗ ಅವ್ರನ್ನ ಬರಿಗೈಲಿ ಕಳಿಸಬಾರ್ದಲ್ಲ. ಆದರೆ ಮಕ್ಕಳು ಬರೋದು ಕಡಿಮೆ ಆಗಿಬಿಟ್ಟಿದೆ. ಏನಪ್ಪ ಅಂದರೆ ಮಕ್ಕಳ ಕೈಲಿ ಒಂದು ಮೊಬೈಲ್ ಕೊಟ್ಟು ರೂಮ್ ಸೇರ್ಕೊಂಡ್ಬಿಟ್ರೆ ಅವ್ರು ಏನು ಪ್ರಪಂಚ ನೋಡ್ತಿದ್ದಾರೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ಮಕ್ಕಳನ್ನ ಯಾರು ನಾವು ಯಾವ್ದನ್ನ ಬೇಡ ಅಂತ ನಾವು ಹೇಳ್ತಿದ್ವೋ ಇವತ್ತು ಅದನ್ನೇ ಮಕ್ಕಳು ಪ್ರತಿಯೊಬ್ಬ ಮಕ್ಕಳಿಗೂ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟು ಅವ್ರ ಜೀವನನ ಹಾಳು ಮಾಡ್ತಾ ಇದ್ದೀವಿ. ಎಲ್ಲೋ ಕಲಿಯುವಂತಹ ನಾಲ್ಕಾಣೆಯಷ್ಟು ವಿದ್ಯೆ ಇನ್ನು 75 ವಯಸ್ಸಷ್ಟು ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ ಮಕ್ಕಳು. ಯಾಕೆಂದ್ರೆ ಅವ್ರ ಕಣ್ಗಳು ಹಾಳು. ಆ 24 ಗಂಟೆ ಮೊಬೈಲ್ನ ನೋಡಿ ಝೂಮ್ ಮಾಡಿ ನೋಡಿ ಅದರಲ್ಲಿರ್ತಕ್ಕಂಥ ಲೈಟಿಂಗ್ ಪವರ್ ಕಣ್ಣುಗೊಡ್ದು ಆ ಕಣ್ಣುಗಳು ಕಾಣದಂತ ರೀತಿ ಈ ಅಂಗಡಿಗಳ ಸಾಮಾನ್ಯ ಸ್ಪೆಕ್ಸ್ ತಗೊಳ್ಳೋ ಕಡೆ ನಾ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಹೇಳ್ತಾರೆ. ಇತ್ತೀಚೆಗೆ ಮಕ್ಕಳು ಮೊಬೈಲ್ ನೋಡಿ ನೋಡಿ ಅವ್ರ ಕಣ್ಣುಗಳು ಹಾಳಾಗ್ತಾ ಇದೆ. ಯಾವುದು ಬೇಡ ಅಂತ ನಾವು ಹೇಳ್ತಿದ್ವೋ ಇವತ್ತು ಅದನ್ನು ಸ್ವಾಗತಿಸುವಂಥ ಪರಿಸ್ಥಿತಿ ಎದುರಾಗೋಗ್ಬಿಡ್ತು. ಇದು ಕೋವಿಡಿಂದ ಆಯಿತು ಅಥವಾ ನಮ್ಮಗಳ ತಪ್ಪಿನಿಂದ ಆಯಿತು. 2 ವರ್ಷ ಮಕ್ಕಳಿಗೆ ಬುಕ್ಸ್ ಇಲ್ಲ, ಮತ್ತು ಓದುವಂತಹ ಒಂದು ಪರಿಸ್ಥಿತಿ ಇಲ್ಲ, ಗುರುಕುಲ ಇಲ್ಲ, ಗುರುಗಳು ಹೇಳ್ಕೊಟ್ಟಂಥ ಪಾಠ ಪ್ರವಚನ ಇಲ್ಲ. ಕನಿಷ್ಠ ಪಕ್ಷ ಹಾಗಾದರೂ ಇದ್ದಿದ್ರೆ ಆ ಮಕ್ಕಳ ಬದುಕು ಚೆನ್ನಾಗಿರ್ತಿದ್ದರು. ಆದರೆ ಇವತ್ತಿನ ದಿವಸ ಪಾಠ ಅಂತ ತೋರಿಸಿ ಅವರು ಪಾಠ ಕಲಿತಿಲ್ಲ, ಅನ್ಯ ಮಾರ್ಗವನ್ನು ನೋಡಿದ್ರು. ಯಾರು ತಂದೆ ತಾಯಿ ಒಂದು ಗುರು ಹಿರಿಯರು ಒಂದು ಬಾಂಧವ್ಯ ಇತ್ತು ಒಂದು ಗಟ್ಟಿಯಾದಂಥ ಭದ್ರ ಬುನಾದಿ ಇತ್ತು ಅಥವಾ ಒಂದು ಕಂಟ್ರೋಲ್ನಲ್ಲಿದ್ದರು ಮಕ್ಕಳು, ಆ ಕಂಟ್ರೋಲ್ ತಪ್ಪುವಂಥ ಪರಿಸ್ಥಿತಿ ಎದುರಾಯಿತು. ಇವತ್ತು ಪ್ರತಿಯೊಬ್ಬರಿಗೂ ಒಂದು ಹುಚ್ಚು ಧೈರ್ಯ ಬಂದ್ಬಿಡ್ತು. ಮನೆಯಲ್ಲಿ 18 ವರ್ಷ ಆದರೂ ಮಕ್ಕಳು ತನ್ನ ಸರಹದಲ್ಲಿ ಅವ್ರ ತಂದೆ ತಾಯಿಯ ಒಂದು ಕಸ್ಟಡಿಯಲ್ಲಿತ್ತು. ತಂದೆ ತಾಯಿ ಅಂದರೆ ಒಂದು ಅಂಜಿಕೆ ಇತ್ತು, ಒಂದು ಭಯ ಇತ್ತು. ಇವತ್ತಿನ ದಿವಸ ಮೊಬೈಲ್ ನೋಡಿ ಇಡೀ ಪ್ರಪಂಚವೇ ಒಂಥರ ವಿಶಾಲವಾಗಿಬಿಟ್ಟಿದೆ. ನಾವು ಎಲ್ಲಿ ಬೇಕಾದ್ರೂ ಹಾರ್ಕೊಂಡು ಹೋಗ್ಬೋದು ಅಂತ ಖಂಡಿತ ಹಾರಲಿಕ್ಕಾಗೋದಿಲ್ಲ. ನಿಮ್ಮ ಮನೆ ಗೇಟ್ ದಾಟಿದ್ರೆ ತಿನ್ನೋದಕ್ಕೆ 2 ಇಡ್ಲಿ ಸಿಕ್ಕೋದಿಲ್ಲ. ಎಷ್ಟೊತ್ತಾದರೂ ತಂದೆ ತಾಯಿ ದುಡ್ದಿರ್ತಕ್ಕಂಥ ತಂದೆ ತಾಯಿ ಹಾಕುವ ಅನ್ನಪ್ರಸಾದವೇ ಮಹಾಪ್ರಸಾದ. ಇದನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳು. ಇವತ್ತಿನ ದಿವಸ ಮಕ್ಕಳಿಗೆ ನಾವು ಎಷ್ಟು ತಿಳಿ ಹೇಳಿದ್ರು ಸಹಿತ ಸಾಲ್ತಾ ಇಲ್ಲ, ಯಾಕೆಂದರೆ ಅವ್ರಿಗೆ ಆತ್ಮವಿಶ್ವಾಸ ಧೈರ್ಯವನ್ನು ಕೊಡೋದಕ್ಕೆ ಒಂದು ಮೊಬೈಲ್ ಕೈಲಿದೆಯಲ್ಲ. ಆದರೆ ದಸರಾ ವಿಶೇಷತೆ ಏನಿದೆ, ದಸರಾನಲ್ಲಿ ಬೊಂಬೆಗಳು ಏನು ಕೊಡಿಸ್ತಾರೆ, ಆ ಬೊಂಬೆಗಳು ಹಿಂದಿನ ಚರಿತ್ರೆಯನ್ನು ಮಾಡಿಕೊಂಡು ಬಂದಿದೆಯಲ್ಲ. ಮದುವೆ ಮಂಟಪ ಇರಲಿ, ಮಕ್ಕಳ ಆಟ ಪಾಠಗಳಿರಲಿ, ತರಕಾರಿ ಮಾರುವಂತಹ ಒಂದು ಶೈಲಿ ಆಗಲಿ, ಅಥವಾ ಒಬ್ಬ ಬಡಿಗಾರ ಇರಲಿ, ಅಥವಾ ಒಂದು ಚಮ್ಮಾರ ಇರಲಿ, ಪ್ರತಿಯೊಬ್ಬರು ಅವರವರ ಕಾಯಕಗಳು ಏನು ಎಂಬತಕ್ಕಂಥದ್ದು ಗುರುತುಪಡಿಸುವಂಥದ್ದು ಬೊಂಬೆಗಳಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಇವತ್ತು ನಾವು ಹೇಳಿದ್ರೆ ಅದು ಕೇಳಿಸ್ಕೊಳ್ಳೋ ಮಟ್ಟಕ್ಕಿಲ್ಲ. ಆದರೆ ಇವತ್ತು ನಾವು ಹೇಳಿದ್ರೂ ಸಹಿತ ಚಿತ್ರೀಕರಣ ಆಗಿತ್ತ, ಅದಕ್ಕೆ ಸಾಕ್ಷಿ ಇದೆಯಾ ಅಂತ ಕೇಳ್ತಾರೆ. ಆ ಸಾಕ್ಷಿಯನ್ನು ತೋರಿಸ್ಲಿಕ್ಕೆ ಈ ಬೊಂಬೆಗಳಿದೆಯೋ ಏನೋ, ಅದು ತಪ್ಪಲ್ಲ. ಮೈಸೂರಿನ ದಸರಾ ಅಂದರೆ ಹೇಗಿತ್ತು, ಆಗ ರಾಜಮರ್ಯಾದೆ ಹೇಗಿತ್ತು, ರಾಜರು ಯಾವ ರೀತಿ ಆ ಟಿವಿಯಲ್ಲಿ ಕೂತು ಆ ವಿಶೇಷವಾಗಿ ಆನೆ ಮೇಲೆ ಅಂಬಾರಿ ಉತ್ಸವ ರಾಜರು ಬರಬೇಕಾದ್ರೆ ಎಷ್ಟು ಗತ್ತಿತ್ತು, ಅದನ್ನು ನೋಡುವ ಒಂದು ಸೌಭಾಗ್ಯ ನಮಗಾಗಿತ್ತು ಅವಾಗ. ಆದರೆ ಇವತ್ತು ಅದಿಲ್ಲ. ಅದಾದ ನಂತರ ತಾಯಿ ಚಾಮುಂಡೇಶ್ವರಿಯನ್ನು ಕೂಡಿಸುವಂತಹ ಪದ್ಧತಿ ಬಂತು. ತಾಯಿ ಚಾಮುಂಡೇಶ್ವರಿಯನ್ನು ಕೂಡಿಸಿದ್ರೂ ಸಹಿತ ಇವತ್ತು ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಆವರಣದಲ್ಲಿ ಮಾತ್ರ ಉತ್ಸವ ಅಂತ ಬರುವಂಥ ಕಾಲ ಎದುರಾಯಿತು. ಇಡೀ ಮೈಸೂರೇ ಮದುವಣಗೆತ್ತಿ ಥರ ಇತ್ತು. ಆದರೆ ಇವತ್ತಿನ ದಿವಸ ಅದನ್ನು ಸಹಿತ ಮೊಟಕುಗೊಳಿಸಿ ಚಿಕ್ಕದಾಗಿ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು. ಅಂದರೆ ಜನ ಎಲ್ಲೂ ಹೋಗೋಂಗಿಲ್ಲ, ಸೇರೋಂಗಿಲ್ಲ, 4-5 ಜನ ಒಂದು ಕಡೆ ಬರೋಂಗಿಲ್ಲ. ಅಂದರೆ ಇದು ವಿಧಿ ವಿಪರ್ಯಾಸ ಯಾವ ಪ್ರಕಾರ ಆಗೋಗ್ತಾ ಇದೆ. ಇರಲಿ, ಅದೇನೇ ಆದರೂ ಒಂದು ಹಂತದ ಆಲೋಚನೆ. ಆದರೆ ವಿಶೇಷವಾಗಿ ಬೊಂಬೆಗಳಲ್ಲಿ ತನ್ನದೇ ಆದಂತಹ ಒಂದಷ್ಟು ನೈಜತೆಯನ್ನು, ಹಿಂದಿನ ಪರಂಪರೆಯನ್ನು, ಹಿಂದಿನ ಆಟಪಾಠಗಳನ್ನು, ಹಿಂದಿನ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸುವಂಥ ಕಾಯಕ ಇಂದಿಗೂ ಈ ಬೊಂಬೆಗಳಲ್ಲಿದೆ. ಅದರಿಂದ ಬೊಂಬೆ, ಆ ಬೊಂಬೆ ಮನೆ ಅಥವಾ ವಿಶೇಷವಾಗಿ ಬೊಂಬೆಗಳನ್ನು ಕೂಡಿಸುವಂಥದ್ದು, ಈ ಬೊಂಬೆ ಕೂಡಿಸುವಂಥದ್ದು ಒಂದು ದಿವಸಕ್ಕೆ ಮುಗಿಯೋ ಕತೆ ಅಲ್ಲ. ಬೊಂಬೆ ಹಬ್ಬ ನವರಾತ್ರಿ ಬರ್ತಿದೆ ಅಂದರೆ ಮನೆಯಲ್ಲಿರ್ತಕ್ಕಂಥ ತಾಯಂದರು ಸುಮಾರು 15 ದಿವಸ ಮುಂಚಿತವಾಗಿ ಈ ಒಂದು ಪ್ರಿಪ್ರೇಷನಲ್ಲಿ ಕೂತ್ಕೊಳ್ತಾರೆ. ಆವಾಗ 15 ದಿವಸ ಮನೆಯಲ್ಲಿರ್ತಕ್ಕಂಥವ್ರ ಊಟ ಉಪಚಾರ ಕಾಫಿ ಟಿಫನು ಎಲ್ಲಕ್ಕೂ ಒಂದು ಅರ್ಧ ಭಾಗದ ಸೊನ್ನೆನೆ. ಯಾಕೆಂದರೆ ಸರಿಯಾದ ಸಮಯಕ್ಕೆ ಮಾಡಲಿಕ್ಕೆ ಆಗಲ್ಲ. ಪಾಪ ಇಲ್ಲಿ ಬೊಂಬೆ ಜೋಡಿಸ್ತಾರ, ಅಲ್ಲೋಗಿ ಅಡುಗೆ ಮಾಡ್ತಾರ, ಅವರು ಯಾರನ್ನ ಬಂದರೆ ಒಂದು ಲೋಟ ಕಾಫಿ ಕೊಡ್ತಾರ. ಇದರ ಮಧ್ಯದಲ್ಲಿ ಸಣ್ಣ ಪುಟಾಣಿ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳ ಕೈಯಲ್ಲಿ ಒಂದು ಬೊಂಬೆ ಸಿಕ್ಕಿದ್ರೆ ಆ ಬೊಂಬೆನ ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಬಂದಿರ್ತಾರೆ, ಆ ಬೊಂಬೆನ ಹೊಡೆದು ಚೂರು ಮಾಡ್ತಾರೆ ಮಕ್ಕಳು. ಆ ಮಕ್ಕಳ ಕೈಯಲ್ಲಿ ತಪ್ಪಿಸಬೇಕು, ಮಾಡೋದನ್ನು ಚೆನ್ನಾಗಿ ಮಾಡಬೇಕು, ಪಕ್ಕದ ಮನೆಯವ್ರಿಗಿನ ನಾವು ಚೆನ್ನಾಗಿರಬೇಕು. ಅಲ್ಲೆಲ್ಲೋ ಒಂದು ಬೊಂಬೆ ಕೊಡಿಸಿದ್ದಾರೆ ಸೊಂದಿ ಮೂಲೆಯಲ್ಲಿ ಅಂದರೆ ಅದನ್ನು ಮೀರಿಸುವಂಥ ಕೆಲಸ ನಾವು ಮಾಡಬೇಕು. ಜೊತೆಗೆ ಇದರ ಮಧ್ಯದಲ್ಲಿ ಈ ಮೊಳಕೆಗಳನ್ನು ಬರೆಸುವಂಥದ್ದು, ರಾಗಿ ಇರಲಿ, ಕೆಲವು ಧಾನ್ಯಗಳಿರಲಿ, ಆ ಧಾನ್ಯಗಳನ್ನು ಮೊಳಕೆ ಬರೆಸಿ ಅದರಲ್ಲಿ ಚಿಕ್ಕದಾದಂಥ ಒಂದು ರೈಲಿಟ್ಟು ಅದರಲ್ಲೆಲ್ಲೋ ಒಂದು ದೋಣಿ ಮಾಡಿ ಒಂದಷ್ಟು ನೀರಿನ ಹೊಂಡ ಇಟ್ಟು ಅಲ್ಲೊಂದು ಬೋಟನ್ನು ಮಾಡಿ, ಅಬ್ಬಾ ಆ ಮಾಡುವ ಕೈಗಳಿಗೆ ನಾವು ಏನು ಪ್ರೈಸ್ ಕೊಟ್ಟರೂ ಸಾಲದು. ಅಷ್ಟು ಚೆನ್ನಾಗಿ ಅಷ್ಟು ಅಚ್ಚುಕಟ್ಟಾಗಿ ವಿಶೇಷವಾಗಿ ಮಾಡುವಂಥದ್ದು ಎಲ್ಲವನ್ನು ಸಹಿತ ಮಕ್ಕಳಿಗೆ ತೋರಿಸ್ಬೇಕಂದ್ರೆ ಆ ಬೊಂಬೆಗಳ ಒಂದೊಂದು ರೀತಿಯು ಸಹಿತ ತೋರಿಸುವಂತಹ ಕೈಂಕರ್ಯ. ಮೊನ್ನೆ ಕಳೆದ 3 ದಿವಸದ ಹಿಂದೆ ಮೊದಲನೇ ದಿವಸ ಆ ಬೊಂಬೆಗಳನ್ನು ಮಾಡಲಿಕ್ಕೆ ಹೊರಟು ಆ ಬೊಂಬೆಗಳ ಥರನೇ ಆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಪಾತ್ರಗಳನ್ನು ಹಾಕ್ಕೊಂಡು ಬೊಂಬೆಗಳ ಥರ ಮಾಡಿದ್ದಾರೆ. ಅದು ಒಂದು ವಿಡಿಯೋ ನೋಡಿದ್ರು. ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ನವೀನ್ ನಮ್ಮ ಬುಕ್ ಸ್ಟಾಲ್ ಇದೆಯಲ್ಲ ಶ್ರೀನಿಧಿ ಬುಕ್ ಹೌಸ್,
ಅವರ ಪುಟ್ಟ ಮಗು ಅವರದೊಂದು ಹೆಣ್ಣು ಮಗು ಇದೆ ಅದಕ್ಕೆ ಬಾಲಾತ್ರಿಪುರ ಸುಂದರಿ ಅಂತ ಮಾಡಿದ್ದಾರೆ ನಿಜಕ್ಕೂ ಅದು ಎಷ್ಟು ಆನಂದ ಇದೆ ನಾನೇ ಶಾಕ್ ಆದೆ ಅವಳು ನಿಜಕ್ಕೂ ಆ ಮಗುನ ಬೊಂಬೆನ ಅಂತ ಅಷ್ಟು ಮುದ್ದಾಗಿ ಅಷ್ಟು ಅಚ್ಚುಕಟ್ಟ ಅಂದ್ರೆ ಅದಕ್ಕೆ ಹೇಳೋದು ಮಕ್ಕಳಿರಲವ ಮನೆ ತುಂಬಾ ಮನೆಗೊಂದು ಮಗು ಇದ್ರೆ ಇವೆಲ್ಲ ಆಟಪಾಠಗಳಿರುತ್ತೆ ಅದರಲ್ಲಿ ಸಮಯವನ್ನು ಕಳಿಬಹುದು ಒಂದು ಆನಂದ ಸಿಗುತ್ತೆ ಏನಿದೆ ಹೋಗ್ತಾ ತಗೊಂಡು ಹೋಗೋದು ಏನಿಲ್ಲ ಹೋಗ್ತಾ ಕೋಟಿ ಗಟ್ಟಲೆ ಇದ್ರೂ ಬಿಟ್ಟು ಹೋಗೋದೆ ಆದ್ರೆ ಎಷ್ಟು ಆತ್ಮತೃಪ್ತಿ ಇದೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಎಷ್ಟು ಬಾಂಧವ್ಯ ಇದೆ ಎಷ್ಟು ಮಕ್ಕಳ ಜೊತೆ ನಾವು ಸೇರಿದ್ದೀವಿ ಮಕ್ಕಳನ್ನೆಲ್ಲರೂ ಗುಡ್ಡ ಹಾಕಿದೀವಿ ಇಂತಹ ಹಬ್ಬ ಹರಿದಿನವನ್ನ ವಿಶೇಷವಾಗಿ ಮಾಡಿದೀವಿ ಅಂದ್ರೆ ಅದು ಸಂತೋಷ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಮಲ್ಲೇಶ್ವರಂನಿಂದ ಚಿಟ್ಟಿ ಬಾಬು ಅವರು ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಗುರುಗಳಿಗೆ ನಮ್ಮ ಕಮಲಾ ಐಡಲ್ಸ್ ಇಂದ ಒಂದು ಸಣ್ಣ ಕಾಣಿಕೆ. ತಗೊಳ್ಳಿ, ಮಾತಾಡಿ, ನಿಮಗೆ ಕೊಡ್ತೇನೆ. ಯಾಕೆಂದ್ರೆ ಇದರ ಬಗ್ಗೆ ತಿಳಿಸಿದ್ರೆ ನೀವೇ ಚೆನ್ನ. ಗಜೇಂದ್ರ ಮೋಕ್ಷ ಅನ್ನೋದೊಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀನಿ. ನಮ್ಮದು ಇದು 76ನೇ ವರ್ಷ, ನಾನು 3ನೇ ಜನರೇಷನ್ನು. ನಮ್ದು 76 ವರ್ಷದಿಂದ ನಾವು ಇದು ಚೆನ್ನಾಗಿ ಬೊಂಬೆ ಹಬ್ಬನ ಚೆನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದೀವಿ, ಚೆನ್ನಾಗಿ ವ್ಯಾಪಾರನೂ ಆಗ್ತಾ ಇದೆ. ನಮ್ಮ ಗುರುಜಿಗಳು ಪ್ರತಿ ವರ್ಷನೂ ನಮ್ಮ ಅಂಗಡಿಗೆ ಬಂದು ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ, ಮತ್ತು ನಮ್ಮ ಅಂಗಡಿಯಲ್ಲಿ ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ. ಜನಗಳು ಅದೇ ಥರ ರೆಗ್ಯುಲರ್ ಕಸ್ಟಮರ್ಸ್, ನಮ್ಮ ಅಂಗಡಿ ಬಿಟ್ಟು ಬೇರೆ ಅಂಗಡಿ ಹೋಗೋದಿಲ್ಲ. ತುಂಬ ರೀಸನಬಲ್ ಆಗಿದೆ, ಮತ್ತು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ, ಮತ್ತು ಇಂಡಿಯಾನಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಕಲೆಕ್ಷನ್ ಮಾಡ್ಕೊಂಬಂದು ನಾನು ಸೇಲ್ ಮಾಡ್ತಾ ಇದ್ದೀನಿ, ಮತ್ತು ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನನ್ನ ಮಗನಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಷ್ಟು ವರ್ಷದ ಕತೆ ಸ್ವಾಮಿ ನಿಮ್ಮದು? ಇದು ನಾನು ಬಂದು 76ನೇ ವರ್ಷ, ನಾನು 3ನೇ ಜನರೇಷನ್. ಅಂದ್ರೆ ಅವಾಗ ನಿಮ್ಮ ತಂದೆ, ನಿಮ್ಮ ತಾತ, ತಂದೆ, ಇವಾಗ ನೀವು? ನಾನು 3ನೇದು. ತಾತನವ್ರು ಇಷ್ಟೊಂದು ತರ್ತಿರ್ಲಿಲ್ಲ, ನಮ್ಮ ತಂದೆಯವರು ಇದ್ರಲ್ಲಿ ಒಂದು 25% ನಾನು ಬಂದ್ಮೇಲೆ ಜಾಸ್ತಿ ಆಯ್ತು. ನೀವು ಬಂದ್ಮೇಲೆ ತಾನೇ ಇದು ಹೊಸ ಹೊಸ ಎಲ್ಲ ಅಲ್ಲಿ ಇಲ್ಲಿ ಸೆಲೆಕ್ಷನ್ಸ್ ಹುಡುಕಾರಕ್ಕೆ ಶುರು ಮಾಡಿ. ಬರೀ ಕೆಲವು ಜಾಗದಲ್ಲಿ ಹೋಗ್ತಾ ಇದ್ರೆ ನಾನು ಆಲ್ ರೌಂಡ್ ಇಂಡಿಯಾ ಹೋಗಿ ನಾನು ತಗೊಂಬಂದು ಕಲೆಕ್ಷನ್ ಸೇರಿಸಿ ವ್ಯಾಪಾರ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ಆದ್ರೂ ನಾನು ಕಳೆದ ವರ್ಷ ಹೋದಾಗ ಇವ್ರ ಹತ್ರ ಒಂದು ರಾಜರಾಜೇಶ್ವರಿ ಅಮ್ಮನವ್ರನ್ನ ತರಬೇಕು ಅಂತ ಹೊರಟೆ, ಆಗ ಪರಿಚಯ ಆದಂತವ್ರು. ಆದರೆ ಎಲ್ಲವೂ ಸರಿ, ಇದರಲ್ಲಿ ಎಷ್ಟು ಎಂತಹ ಒಂದು ಡೀಟೇಲ್ಸ್ ಇದೆ, ಎಷ್ಟು ವಿಶೇಷವಾಗಿದೆ. ಇದು ಗಜೇಂದ್ರ ಮೋಕ್ಷ ಅಂತಕ್ಕಂಥದ್ದು. ಅಂದರೆ ಆನೆ ನೀರು ಕುಡಿಲಿಕ್ಕೆ ಅಂತಹ ನದಿಯಲ್ಲಿ ಇಳಿದಾಗ ಅಥವಾ ಒಂದು ಹೊಳೆಯಲ್ಲಿ ಇಳಿದಾಗ ಅಲ್ಲಿರ್ತಕ್ಕಂಥ ಮೊಸಳೆ ಆನೆ ಕಾಲನ್ನು ಹಿಡಿದು ಬಿಡುತ್ತೆ. ಆನೆ ಕಾಲನ್ನು ಹಿಡಿದಾಗ ಆ ಗಜೇಂದ್ರನಿಗೆ, ಆನೆಗೆ ಸಹಿತ ವಿಶೇಷವಾಗಿರ್ತಕ್ಕಂಥ ಕಾಲ ಭಗವಂತನ ಪ್ರಾರ್ಥನೆ ಮಾಡಿ ನೋಡಿ, ಆನೆಯ ಮನಸ್ಸು ಎಷ್ಟು ಮೃದು ಅಂದರೆ ಮನುಷ್ಯನ ಆಕಾರ. ಈ ಆನೆಗೆ ಸಂಬಂಧಪಟ್ಟದ್ದನ್ನು ನನ್ನ ಹತ್ರ ಮತ್ತೊಂದು ವಿಡಿಯೋ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ತನ್ನ ಮಗು ನೀರಲ್ಲಿ ಕೊಚ್ಕೊಂಡು ಹೋಗುವ ಚಿಕ್ಕ ಮರಿ, ಆನೆ ಮರಿ ಸಣ್ಣದು, ನೀರಲ್ಲಿ ಕೊಚ್ಕೊಂಡು ಹೋಗುವಾಗ ಎಲ್ಲ ಗಜಪಡೆ ಪೂರ್ತಿ ಒಂದು 8-10 ಆನೆಗಳು ಒಟ್ಟಿಗೆ ಸುತ್ತಕೊಂಡು ಆ ಮಗು ನೆತ್ಕೊಂಡು ಬರುತ್ತೆ. ಅಂದರೆ ಆ ಮಾತೃಕರಳು ಅಂತಕ್ಕಂಥದ್ದು ಅಥವಾ ಆ ಬಾಂಧವ್ಯ ಅಂತಕ್ಕಂಥದ್ದು ಆನೆಗಳ ಅದಕ್ಕೆ ತುಂಬ ಹತ್ತಿರಕ್ಕೆ ಮನುಷ್ಯರನ್ನ ಹೋಲಿಸುತ್ತಂತೆ. ಮನುಷ್ಯನ ಗುಣ ಆನೆಗಳಲ್ಲಿದೆ. ಹಾಗೆ ಇಲ್ಲಿರ್ತಕ್ಕಂಥದ್ದು ನೋಡಿದ್ರು ಇದಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆತ್ತನೆ ಮಾಡುವವನು ಆ ಶಿಲ್ಪಿ ಕೊಡಬೇಕಿದ್ರಲ್ಲಿ ಹೆಚ್ಚಿನ ಮಹತ್ವ. ಒಂದು ಮೊಸಳೆ ಇದೆ, ಆನೆ ಇದೆ, ಜೊತೆಗೆ ಅಲ್ಲಿ ಮೇಲೆ ಗರುಡ ಪಕ್ಷಿ ಇದೆ. ಗರುಡನ ಮೇಲೆ ಮಹಾವಿಷ್ಣು ಕೂತ್ಕೊಂಡು ಆನೆಯನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು, ನಾನಿದ್ದೀನಿ ಅಂತ ಅಭಯವನ್ನು ಕೊಡ್ತಿರ್ತಕ್ಕಂಥದ್ದು, ಅದಕ್ಕೆ ಗಜೇಂದ್ರ ಮೋಕ್ಷ ಅಂತ ಹೇಳ್ಬಿಟ್ಟು ವಿಶೇಷವಾಗಿರ್ತಕ್ಕಂಥ ಈ ತರ ಈ ಒಂದು ಚರಿತ್ರೆ ನಮ್ಮ ಮನೆ ಮಕ್ಕಳಿಗೆ ಗೊತ್ತಾಗಬೇಕು. ಮನೆ ಮಕ್ಕಳಿಗೆ ಗೊತ್ತಾಗಬೇಕಂದ್ರೆ ಬೊಂಬೆಯಲ್ಲಿರ್ತಕ್ಕಂತಹ ಒಂದು ವರ್ಚಸ್ಸು, ತೇಜಸ್ಸು, ಆ ಬೊಂಬೆಯ ವಿಶೇಷತೆ ಇದೆಲ್ಲವನ್ನು ಸಹಿತ ಗತ ವೈಭವವನ್ನು ತಿಳಿಸುವಂತ ಕಾಯಕ ಇದು ನಿರಂತರವಾಗಿ ನಡೀಬೇಕು. ಒಳ್ಳೇದಾಗ್ಲಿ, ತುಂಬಾ ಸಂತೋಷ. ತಮ್ಮ ಈ ಕಾಯಕ ಹೀಗೆ ಮುಂದುವರಿಲಿ, ಹಾಗೆ ಈ ಮುಂದುವರಿಸುವಂತ ಕಾಯಕ ನಿಮ್ಮ ಮನೆ ಮಕ್ಕಳಿಗೂ ಹಾಗೆ ಮುಂದುವರಿಲಿ, ಯಾಕೆಂದ್ರೆ ಮಕ್ಕಳಿಗೆ ಅದೊಂದು ವಿಶೇಷತೆ. ತುಂಬಾ ಸಂತೋಷ ರಾಯರೇ, ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶರನ್ನವರಾತ್ರಿಯ ಶುಭಾಶಯಗಳು. ವೀಕ್ಷಕರೇ, ಮಲ್ಲೇಶ್ವರಂನಿಂದ ಚಿಟ್ಟಿ ಬಾಬು ಅವರು ಆಗಮಿಸಿದ್ರು, ಗುರುಜಿಯವರಿಗೆ ವಿಶೇಷವಾದಂತಹ ಉಡುಗೊರೆಯನ್ನ ತಲುಪಿಸಿದ್ದಾರೆ ಶರನ್ನವರಾತ್ರಿ ಪ್ರಯುಕ್ತ ಅಂತ ಹೇಳ್ತಾ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಲಕ್ಷ್ಮೀ ನಾರಾಯಣಭ್ಯ ನಮಃ. ವಾಣಿ ವಿಶ್ವನಾಥಭ್ಯ ನಮಃ. ಶುಚಿ ಪುರಂದರಭ್ಯ ನಮಃ. ಅರುಂಧತಿ ವಸಿಷ್ಠಭ್ಯ ನಮಃ. ಸೀತಾರಾಮಭ್ಯ ನಮಃ. ಜಾನಕಿ ರಾಮ ಭಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡ ರಾಮ ರಾಮ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಸರಸಜಲ್ರೀಂ ಸರ್ವೋಜಹಸ್ತೆ ಧವಲತರಾಗುಂಶಗಂಧಮಾಲ್ಯಶೋಭೆಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನ ಭೂತಿಕರಿ ಪ್ರಸೀದಮಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಸಿಕಿಂ ದೇವೀ ನಮಾಮ್ಯಚ್ಯುತ ವಲ್ಲಭ. ಶ್ರೀಫ್ಲವನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಅಶ್ವೀಜ ಮಾಸ ಶುಕ್ಲಪಕ್ಷ 8/10/2021 ಶುಕ್ರವಾರ ದ್ವಿತೀಯ. ಇವತ್ತು ಸ್ವಾತಿ ನಕ್ಷತ್ರ, ಶರನ್ನವರಾತ್ರಿ 2ನೇ ದಿನ, ಬ್ರಹ್ಮಚಾರಿಣಿ ದೇವಿ ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೋಬೇಕಾದರೂ, ಏನಾದರೂ ಒಂದಿಷ್ಟು ವಿಶೇಷವಾಗಿ ಸಾಧನೆಗಳನ್ನು ಸಾಧಿಸ್ಕೊಳ್ಬೇಕಾದರೂ,
ಅಥವಾ ಈ ನವರಾತ್ರಿ ವೈಭೋಗದಲ್ಲಿ ಜಪ ತಪ ಅನುಷ್ಠಾನ ಪೂಜೆ ಪುನಸ್ಕಾರ ದೇವಾಲಯದ ದರ್ಶನ ಗತ ವೈಭವವನ್ನು ತಿಳಿಸುವಂತಹ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳ ದರ್ಶನ ಇದೆಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದು. ಇಂತಹ ಶುಭ ದಿನ ಮಕ್ಕಳಿಗೂ ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಎಲ್ಲರಿಗೂ ತಿಳಿಸಿ ಎಚ್ಚರಿಕೆಯ ನಡೆಯಿದ್ದು ಒಂದಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳನ್ನು ಎಲ್ಲಿಟ್ಟಿದ್ದಾರೋ ಅದನ್ನು ದರ್ಶನ ಮಾಡಲಿ, ಅದರ ಒಂದಷ್ಟು ವೈಶಿಷ್ಟ್ಯತೆಯನ್ನು ತಿಳ್ಕೊಳ್ಳಿ, ಮಕ್ಕಳಿಗೆ ತಿಳಿಸುವಂಥದ್ದಾಗಲಿ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಏನೇ ಆದರೂ ಎಷ್ಟೇ ಆದರೂ ಯಾವುದೇ ಕಾಲಕ್ಕೂ ಏನು ನಡೀಬೇಕಾದರೂ ಇದು ಗ್ರಹಸ್ಥಿತಿಗಳ ಮೇಲೆ ನಡೀತಕ್ಕಂಥದ್ದು. ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನದ ಮೇಲೆ ಮನುಷ್ಯನ ಭವಿಷ್ಯತನ್ನು ತಿಳ್ಕೊಳ್ತಕ್ಕಂಥದ್ದು. ಅಂತಹ ಮನುಷ್ಯರ ಭವಿಷ್ಯತನ್ನು ತಿಳ್ಕೊಳ್ಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಪ್ರತಿನಿತ್ಯ ನಡೀತಕ್ಕಂಥದ್ದು. ಅದರಲ್ಲೂ ಚಂದ್ರನ ಪ್ರಾರ್ಥನೆ, ಸೂರ್ಯನ ಪ್ರಾರ್ಥನೆ, ಜೊತೆಗೆ ನಿಮ್ಮ ಜನ್ಮ ಲಗ್ನದಲ್ಲಿರ್ತಕ್ಕಂಥ ಲಗ್ನಾಧಿಪತಿ ಯಾರು ಅದನ್ನು ತಿಳ್ಕೊಳ್ಳುವಂಥದ್ದು. ಹಾಗೆ ರಾಶಿಗಳಲ್ಲಿರ್ತಕ್ಕಂಥ ರಾಶಿಯಾಧಿಪತಿ ಯಾರು, ರಾಶಿಗಳಲ್ಲಿ ಇವತ್ತು ಪ್ರಸ್ತುತ ಏನಿದೆ, ಇವತ್ತು ನಾವು ಇರಬೇಕಾಗಿರ್ತಕ್ಕಂಥ ರೀತಿ ನೀತಿ ಏನು, ಇದೆಲ್ಲವನ್ನು ಸಮಂಜಸವಾಗಿ ತಿಳ್ಕೊಳ್ಳೋದಕ್ಕೋಸ್ಕರನೇ ರಾಶಿಫಲಗಳ ಕಡೆ ಗಮನ ಹರಿಸಬೇಕು. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಲಾತ್ರಿಪರಸುಂದರಿ ದೇವತಾಭ್ಯೋ ನಮಃ. ಹರಿಂ ಕಾರಾಸನ ಗರ್ಭಿಧಾಂ ನಲಸಗಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವ್ರದಾಡೀಂ ಚ ವೃಷದಾಂ ದೂತಾಂ ತರಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಧಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀ ಭಗವತಿ ಶ್ರೀಲಲಿತಾ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿಯ ಪ್ರಾರ್ಥನೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ರಾಶಿಫಲಗಳತ್ತ ಗಮನ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು, ವಿಶೇಷವಾಗಿರ್ತಕ್ಕಂಥದ್ದನ್ನೇ ನೀವು ಪಡೆಯಬಹುದು. ಅಂತಹ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ತಾಯಿಯ ಪ್ರಾರ್ಥನೆ, ತಾಯಿಯ ಆರಾಧನೆ, ದೇವಿಯನ್ನು ಅನುಷ್ಠಾನ ಮಾಡತಕ್ಕಂಥದ್ದು, ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಸರ್ವಮಂಗಳೆಯಾಗಿ ಬ್ರಹ್ಮಚಾರಣಿ ಇವತ್ತಿನ ದಿವಸ ವಿಶೇಷವಾಗಿ ನಿಮಗೆ ಆಶೀರ್ವಾದ ಮಾಡಲಿಕ್ಕಾಗಿಯೇ ತಾಯಿ ನವರಾತ್ರಿಯ ಎರಡನೇ ದಿವಸದ ವೈಭೋಗ ನಡೀತಾ ಇದೆ. ಅಂತಹ ವೈಭವೀಪೂರ್ತವಾಗಿರತಕ್ಕಂತಹ ವೈಭೋಗವನ್ನು ದರ್ಶನ ಮಾಡಬೇಕಾದ್ರೆ ಅದು ದೇವಿಯ ಸಾನ್ನಿಧ್ಯಗಳಲ್ಲೇ ಸರಿ. ಹಾಗೆ ಮೇಷರಾಶಿಯವರು ತಪ್ಪದಿರಾ ಇವತ್ತು ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ತಾಯಿನ ದರ್ಶನ ಮಾಡಿ ಬನ್ನಿ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಒಂದಿಷ್ಟು ಅರ್ಥಪೂರ್ಣವಾದಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದರೂ ಭಗವತಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಒಳ್ಳೆಯದಾಗಿರ್ತಕ್ಕಂಥ. ಅಂದರೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳು ಅಥವಾ ದೂರಭಾರ ಹೊರಡತಕ್ಕಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಏನೋ ಒಂದು ಅಡ್ಡಿ ಆತಂಕಗಳನ್ನು ಗಮನಿಸ್ತಕ್ಕಂಥದ್ದು, ಸರಿಯಾಗಿ ಸಮಂಜಸವಾಗಿ ವ್ಯವಸ್ಥೆಗಳ ವ್ಯವಸ್ಥಿತವಾಗಿ ನಡ್ಕೊಳ್ಳೋಕೆ ಆಗದೇ ಇರತಕ್ಕಂಥದ್ದು ನಿಮ್ಮ ಪರಿಸ್ಥಿತಿಯಲ್ಲಿದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಮಧ್ಯಾಹ್ನ 12-4 ತನಕ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ವಿಶೇಷತೆಗಳು ಇಲ್ಲದೇ ಇರತಕ್ಕಂಥದ್ದಿದೆ. ಹಾಗಾಗಿ ಮಾಧ್ಯಾಹ್ನಿಕ ವೇಳೆ ಸರಿಯಾದಂಥ ಆಲೋಚನೆ ಬೇಕು, ಸಮಂಜಸವಾದಂಥ ಚಿಂತನೆ ಬೇಕು. ಇವತ್ತು ತಾವು ಆಲೋಚನೆ ಮಾಡುವ ಯಾವುದೇ ಕಾಯಕವಾದರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಂಡ್ರೆ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ಸಾಧ್ಯವಾದಷ್ಟು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಮೌನವೇ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಆದರೆ ಮೌನವಾಗಿಲ್ದಿರ ಒಂದು ಮಾತು ಜಾಸ್ತಿ ಮಾತಾಡಿದ್ರೂ ಅದರಿಂದ ಸಮಸ್ಯೆ ತಂದುಕೊಳ್ಬೇಕಾಗುತ್ತೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಇವತ್ತು ಶುಕ್ರ ಇರತಕ್ಕಂಥ ಆಸ್ಥಾನ, ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಅದಕ್ಕಾಗಿ ಸ್ವಲ್ಪ ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಂಡ್ಬಿಡ್ತೀರಿ. ಯಾವುದನ್ನು ಸಹಿತ ತೃಪ್ತಿಕರವಾಗಿ ತಾವು ಅಂದುಕೊಂಡಷ್ಟು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕೂ ಆಗದಂಥ ರೀತಿಯಲ್ಲಿರೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದನ್ನು. ತಪ್ಪು ಸರಿಗಳನ್ನು ಆಲೋಚನೆ ಮಾಡಿದ್ರೆ ಮಾತ್ರ ಇವತ್ತಿನ ಲಾಭ ಸಿಗ್ತಕ್ಕಂಥದ್ದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಹಿರಿಯರ ಮಾರ್ಗದರ್ಶನದಿಂದ ನಡೆಸಿದ್ರೆ ಖಂಡಿತ ಒಳಿತನ್ನ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 2:15
ಆ 15 ನಿಮಿಷಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿದ್ದರೆ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೂ ಹಣಕಾಸಿನ ವಿಚಾರ, ವ್ಯಾಪಾರ, ದೂರಭಾರ ಪ್ರಯಾಣ ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಒಂದು ಹೊಸತನವನ್ನು ಕಾಣತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರೋದ್ರಿಂದ ತಾವು ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿರಿ, ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ತಾವು ಏನು ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಮಾಡಿ ಕುಲದೇವರ ಆರಾಧನೆಯಿಂದ ಮುಂದೆ ನಡೆಸಿದ್ರೆ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ಬಹುದು. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ಸ್ವಲ್ಪ ಮಟ್ಟಿಗೆ ಬೇರೆ ಥರ ಚಿಂತನೆ ಆಗ್ತಾ ಇರುತ್ತೆ. ಸ್ವಲ್ಪ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೂ ಅದು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿರ್ತೀರಿ. ಹಾಗೆ ಇವತ್ತಿನ ದಿವಸ ತಮ್ಮ ಕಾಯಕದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ದೇವಿಯ ಆಸ್ಥಾನಕ್ಕೆ ಒಂದು ಶ್ವೇತ ವಸ್ತ್ರವಾಗಲಿ ಅಥವಾ ಶ್ವೇತ ಗಂಧ ಆಗಲಿ ಅಥವಾ ಬಿಳಿಯ ಹೂಗಳಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗೋಕ್ಷೇರವಾಗಲಿ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಅದರಲ್ಲೂ ನವರಾತ್ರಿಯ ಎರಡನೇ ದಿವಸ ದೇವಿ ಆರಾಧನೆ ಮಾಡತಕ್ಕಂಥದ್ದು, ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಸಂಕಲ್ಪ, ಹಾಗೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ತಾವು ಏನು ಆಚರಣೆ ಮಾಡ್ತೀರೋ ಅದನ್ನು ಕಾರ್ಯಸಿದ್ಧಿಯಾಗಿ ಸಿದ್ಧಪಡಿಸಿಕೊಂಡ್ರೆ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ಬಹುದು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಧಿಕವಾದಂಥ ಲಾಭ ಇದೆ. ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರಿಗೆ, ಹೊಸದಾಗಿ ಉದ್ಯೋಗದ ಬಗ್ಗೆ ಚಿಂತನೆ ಮಾಡತಕ್ಕಂಥವ್ರಿಗೆ, ಏನಾದರೂ ಹೊಸದಾಗಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥವ್ರಿಗೆ ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರೂ ಅದರ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀವಿ. ಹಾಗೆ ಇವತ್ತಿನ ದಿವಸ ಅರ್ಥಪೂರ್ಣವಾದಂಥ ಕಾಯಕಕ್ಕೆ ಮುಂದಾಗಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಒಂದು ಸಣ್ಣದಾದಂಥ ಸಮಸ್ಯೆ ಅಂದ್ಕೊಂಡ್ರೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೂ ಸಿದ್ಧ ಸೂಕ್ತವಾದ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀವಿ. ಇವತ್ತು ದೂರ ಪ್ರಯಾಣ ಇದೆ ಅಥವಾ ವಿಶೇಷವಾಗಿರ್ತಕ್ಕಂಥ ಮನರಂಜನಾ ಕ್ಷೇತ್ರ ಕೊಡುವಂಥದ್ದಿದೆ ಅಥವಾ ನಿಮಗೆ ಸಿಗುವಂಥ ಸ್ಥಾನಮಾನ ಬಹಳ ಉನ್ನತವಾದಂಥ ಸ್ಥಿತಿಯಲ್ಲಿರುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವೇನು ಚಿಂತನೆ ಮಾಡಿದ್ರು ಅದರಿಂದ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ಏನೇನು ಮಾಡಬೇಕಾದರೂ, ಯಾವುದನ್ನು ಮಾಡಲಿಕ್ಕೆ ಮುಂದಾದರೂ, ಯಾವ ಕೆಲಸದ ಬಗ್ಗೆ ನಿಮ್ಮ ಆಲೋಚನೆ ಇದ್ದರೂ ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂಥದ್ದು, ಅಡಚಣೆಗಳು ಉಂಟಾಗುವಂತಕ್ಕಂಥದ್ದು, ಮತ್ತು ಯಾವುದೂ ಸಹಿತ ಪರಿಪೂರ್ತಿಯಾಗಿ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಆದರೆ ಇವತ್ತಿನ ದಿವಸ ತಮ್ಮ ಆಲೋಚನೆಗೆ ತಾವು ಏನು ಸಂಕಲ್ಪ ಮಾಡ್ತೀರಿ, ಯಾವುದನ್ನು ನೀವು ಆಲೋಚನೆ ಮಾಡ್ತೀರಿ, ಯಾವ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ, ಅದನ್ನು ಸಂಪೂರ್ಣವಾಗಿ ಕಾರ್ಯಗತವಾಗಿ ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾರೊಬ್ಬರೊಂದಿಗೂ ವ್ಯಾಜ್ಯಕ್ಕೆ ಹೋಗಬೇಡಿ, ಸಮಾಧಾನವಾಗಿರಿ. ಮತ್ತು ಯಾರು ಏನು ಮಾತಾಡಿದ್ರು ಸಹಿತ ಆ ಕ್ಷಣ ಸ್ವಲ್ಪ ಸಮಾಧಾನ ತಂದುಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ನಿಂದನೆ ಮಾಡತಕ್ಕಂಥವರು ನಿಂದಕರು ಸಾಕಷ್ಟು ಜನ ಇರ್ತಾರೆ. ನಿಂದಕರ ಮಧ್ಯದಲ್ಲಿ ನಾವಿದ್ದಾಗ ನಮ್ಮ ಬದುಕನ್ನು ನಾವು ಚೆನ್ನಾಗಿಟ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಜೊತೆಗೆ ಇವತ್ತಿನ ದಿವಸ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡೋದ್ರಿಂದ ನಿಮ್ಮ ಹಸಿವಿನ ಬಗ್ಗೆ ಭಗವಂತ ಚಿಂತಿಸ್ತಾನೆ, ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಲಾಭವನ್ನು ಕೊಡ್ತಾನೆ. ಆದರೂ ಸಹಿತ ಇವತ್ತು ಎಚ್ಚರಿಕೆಯ ನಡೆ ಇರಲಿ ಕನ್ಯಾರಾಶಿಯವರಿಗೆ. ಆದರೆ ಇವತ್ತು ಮಧ್ಯಾಹ್ನ 3-4:20 ತನಕ ಒಳ್ಳೆ ಸಮಯ ಇದೆ. 3-4:20 ಈ ಸಮಯದಲ್ಲಿ ತಮ್ಮ ಏನು ಆಲೋಚನೆ ಇದೆಯೋ ಆ ಆಲೋಚನೆಯನ್ನು ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ತಾವು ಹೊಂದಿಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಜನ್ಮ ನಕ್ಷತ್ರ ಜನ್ಮ ರಾಶಿ ಪ್ರಕಾರ ಇವತ್ತಿರತಕ್ಕಂಥ ಭವಿಷ್ಯದಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಆದರೆ ದೇವಿನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನರಸಿಂಹನ ಆರಾಧನೆ ನಡೆಸೋದ್ರಿಂದ ಇವತ್ತು ಶುಕ್ರವಾರ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರಲ್ಲೂ ಮಹಾವಿಷ್ಣುವಿಗೆ ಇವತ್ತಿನ ದಿವಸ ಶುಕ್ರವಾರ ದಿವಸ ಅಭಿಷೇಕ ಅಲಂಕಾರ ಇವೆಲ್ಲವೂ ಇದೆ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ತುಲಾರಾಶಿವರಿಗೂ ಸಹಿತ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ದೂರ ಮಾಡಿ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಿರ್ತೀರಿ, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತಿರ್ತೀರಿ. ಯಾವುದು ನಂದು ತಂದು ಅನ್ನತಕ್ಕಂಥದ್ದನ್ನು ಸಹಿತ ಮರೆತು ಒಂದಷ್ಟು ಹೆಜ್ಜೆ ಮುಂದೆ ನಡೆಯುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆಲೋಚನೆ ಮಾಡಿ ಹೆಜ್ಜೆ ಹಾಕುವಂಥದ್ದು ಬಹಳಷ್ಟು ಉತ್ತಮ ಅನಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಗಮನ ಕೊಡಿ. ವ್ಯವಹಾರಗಳನ್ನು ಏನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಒಳ್ಳೆ ಯಶಸ್ಸನ್ನು ಕಾಣ್ತೀರಿ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು,
ವ್ಯವಹಾರಗಳಲ್ಲಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ದಿರಾ, ಅಲ್ಲಿಂದಲೇ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಮತ್ತೊಂದು ಹೆಜ್ಜೆ ಮುಂದಾದರೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಶುಭ ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ ದೇವಿಯ ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಶಕ್ತಿಯುತವಾದಂತಹ ಆಲಯಗಳಲ್ಲಾಗಲಿ, ದೇವಿಯ ಸಾನ್ನಿಧ್ಯ ಆಗಲಿ, ಅಥವಾ ಬೇವಿನ ವೃಕ್ಷ ಆಗಲಿ, ಅಥವಾ ವಿಶೇಷವಾಗಿರತಕ್ಕಂತಹ ಒಂದು ಪರ್ವ ಅಂದರೆ ಒಂದು ಪರ್ವತವಾಗಲಿ, ಅಥವಾ ಹರಿಯುವ ನೀರು ಅಥವಾ ಸಮುದ್ರ ತೀರ, ಇಂತಹ ಒಂದು ಪುಣ್ಯಕ್ಷೇತ್ರಗಳ ಇದರಲ್ಲಿ ಒಂದಷ್ಟು ಜಪಾತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಸಾಕಷ್ಟು ವಿಶೇಷತೆ ಇರುತ್ತೆ. ಆದರೆ ಗುರುಮುಖೇನ ಉಪದೇಶ ತೆಗೆದುಕೊಳ್ಳುವಂತಹ ಮಂತ್ರಗಳು ಶೀಘ್ರವಾಗಿ ಫಲ ಸಿಗುತ್ತೆ. ಆ ಫಲ ಸಿಗಬೇಕಾದ್ರೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಒಂದಷ್ಟು ಜಪತಪಗಳನ್ನು ಮಾಡಿ ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿ ಧನುಲಗ್ನ, ಧನುರಾಶಿ ಧನುಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ವ್ಯಾಪಾರದಲ್ಲಿ ಮತ್ತಷ್ಟು ಲಾಭ ಇದೆ, ಅಂದುಕೊಂಡಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತಾ ಇರ್ತೀರಿ, ಕೋಪ ಮಾಡ್ಕೊಳ್ತಾ ಇರ್ತೀರಿ. ಕೋಪ ಎಂಬತಕ್ಕಂಥದ್ದು ಸಮಂಜಸವಲ್ಲ, ಆದಷ್ಟು ಹಸನ್ಮುಖಿಯಾಗಿರಿ, ನಗಮುಖದಿಂದಿರಿ, ಅಂದುಕೊಂಡದ್ದನ್ನು ಸಾಧನೆ ಮಾಡುವಂತಹ ಸಾಧಿಸುವಂತಹ ಒಳ್ಳೆ ಫಲಾಫಲಗಳಿದೆ. ಹಾಗೆ ಇವತ್ತು ಯಾವುದೇ ಒಂದು ವಿಚಾರವನ್ನಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಸರಿಯಾದಂತಹ ರೀತಿ ಮಾರ್ಗದರ್ಶನ ತೆಗೆದುಕೊಳ್ಳಿ. ಹಾಗೆ ಗುರುಮುಖೇನ ಪಡೆದಂತಹ ಕೆಲವಷ್ಟು ವಿದ್ಯೆಗಳಿಗೆ ಮತ್ತಷ್ಟು ಮಹತ್ತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಚಂದ್ರಘಂಟ ಅಂದರೆ ದೇವಿನ ಉಪಾಸನೆ ಮಾಡತಕ್ಕಂಥದ್ದು, ದೇವಿಯ ಕೃಪಾಶೀರ್ವಾದವನ್ನು ಪಡಿತಕ್ಕಂಥದ್ದು, ಒಂದಷ್ಟು ಜಪತಪಗಳನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುವಂಥದ್ದಿದೆ. ಹಾಗಾಗಿ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂತಹದ್ದು, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ವೃತ್ತಿ ಧರ್ಮದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂತಹದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರೋದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಸಾಧನೆ ಮಾಡ್ತೀರಿ. ಆದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಭಗವತಿಗೆ ಅರ್ಚನೆ ಸಂಕಲ್ಪವನ್ನು ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಚಿಂತನೆ ಬೇಕು, ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಇರಬೇಕು. ಇವತ್ತಿನ ದಿವಸ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಪಡೆಯುವಂಥದ್ದು, ಸಿದ್ಧಿಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು, ಅಸಾಧ್ಯವಾದ್ದನ್ನು ಏನೋ ಒಂದು ಸಾಧನೆ ಮಾಡಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲವು ನಿಮ್ಮದಾಗಿರೋದ್ರಿಂದ ಭಯಪಡಬೇಕಾದಿಲ್ಲ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಶಕ್ತಿ ದೇವತೆಯನ್ನು ಆರಾಧನೆ ನಡೆಸತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಂಡು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಬೇಕಾದರೂ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್, ಗಣಪತಿಯ ಪ್ರಾರ್ಥನೆ, ದುರ್ಗಾದೀಪ ನಮಸ್ಕಾರ. ಇವತ್ತಿನ ದಿವಸ ಮಕರ ರಾಶಿಯವರು ದುರ್ಗಾದೀಪ ನಮಸ್ಕಾರ ಅಥವಾ ನಡೆಯುವಂಥ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು, ಅಥವಾ ದೇವಿಯನ್ನೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದಲೂ ಮಕರ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ, ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಇದೆ, ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡ್ತಿರ್ತೀರಿ. ಆದರೆ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ದೇವಿಯ ಉಪಾಸನೆಯಿಂದ, ಶಕ್ತಿ ದೇವತೆಯ ಆರಾಧನೆಯಿಂದ ಎರಡನೇ ದಿವಸದ ನವರಾತ್ರಿಯ ಈ ಶುಭ ದಿನ ಶ್ರದ್ಧಾಭಕ್ತಿಯಾಗಿ ದೇವಿನ ಪ್ರಾರ್ಥನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು, ಹಾಗೆ ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು, ನಿಮ್ಮೊಳಗಿರುವ 100 ಸಮಸ್ಯೆಗಳನ್ನು ಮರೆತು ಮತ್ತೊಬ್ಬರ ಸಮಸ್ಯೆಗೆ ಸ್ಪಂದಿಸಿ ಅವ್ರಿಗೊಂದಿಷ್ಟು ಅನುಕೂಲವನ್ನು ಮಾಡಬೇಕು ಎಂಬತಕ್ಕಂಥ ಪರೋಪಕಾರವಾಗಿ ಚಿಂತನೆ ಮಾಡತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12:00 to 4:20 ತನಕ ಬಹಳಷ್ಟು ಒಳ್ಳೆ ಕಾಲ ಆಗಿದೆ. ಈ ಸಮಯದಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು, ಮನಸ್ಸಲ್ಲೇ ಆಸೆ ಇದ್ದರೂ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಳ್ಳೆ ಫಲ ಇರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ದೇವಿಯ ದರ್ಶನ ಆಗಲಿ, ಅಥವಾ ದೇವಿ ದೀಪ ನಮಸ್ಕಾರ ಆಗಲಿ, ಅಥವಾ ವಿಶೇಷವಾಗಿ ಶಕ್ತಿ ದೇವತೆಯನ್ನು ದರ್ಶನ ಮಾಡ್ಕೊಂಡು ಬರತಕ್ಕಂಥದ್ದು, ಇಂತಹ ಒಂದು ಕಲ್ಪಗಳನ್ನು ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ಹನುಮ ಪ್ರಾರ್ಥನೆ ಮಾಡಿ, ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವೃಷ್ಟಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಹನುಮನ ಪ್ರಾರ್ಥನೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿಗ್ತಕ್ಕಂಥದ್ದು, ಫಲ ಕೊಡತಕ್ಕಂಥದ್ದು. ಇವತ್ತು ಹನುಮನ ಪ್ರಾರ್ಥನೆ ಮಾಡಿ ಮನಸ್ಸಂಕಲ್ಪವನ್ನು ಸಿದ್ಧಿಪಡಿಸಿಕೊಳ್ಳಿ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿ ಮೀನಲಗ್ನ, ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಶುಭ ಶುಕ್ರವಾರ ಸಂಪತ್ತು ಕೊಡ್ತಕ್ಕಂಥದ್ದು, ವಿಶೇಷಗಳನ್ನು ಕೊಡ್ತಕ್ಕಂಥದ್ದು. ನವರಾತ್ರಿ 2ನೇ ದಿವಸ ಇವತ್ತು ಚಂದ್ರಗಂಟ ಆರಾಧನೆ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬಹುದು.
ಆದರೂ ಎಷ್ಟು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡ್ರು, ಯಾವುದೋ ಒಂದು ಚಿಂತನೆ, ಯಾವುದೋ ಒಂದು ಭಯ ನಿಮ್ಮನ್ನು ಆವರಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಹೊರಡಬೇಕಾಗಿರ್ತಕ್ಕಂಥ ನಿಮಗೆ ಸರಿಯಾದ ಸಮಯಕ್ಕೆ ಪ್ರಯಾಣ ಹೊರಡಲಿಕ್ಕೆ ಆಗದೇ ಇರತಕ್ಕಂಥದ್ದು, ಅಥವಾ ಏನೋ ಒಂದು ಒಂದು ಅಸಮಾಧಾನ ಅಂತಕ್ಕಂಥದ್ದು, ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳಕ್ಕಾಗೋಲ್ಲ, ಆಫೀಸರ್ಸ್ ಹತ್ರ ಕೆಲಸ ಮಾಡುವಾಗ ಸರಿಯಾದ ರೀತಿ ಕೆಲಸ ಆಗುವುದಿಲ್ಲ, ಮೇಲಧಿಕಾರಿಗಳ ನಿಂದನೆ ಮಾತಿರುತ್ತೆ, ಅಥವಾ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದ ಏನೋ ಒಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ, ಇಂತಹ ಕಷ್ಟಗಳಿಗೆ ಗುರಿಯಾಗುವಂಥ ಪರಿಸ್ಥಿತಿಯೇ ಸಾಕಷ್ಟು ಎದುರಾಗ್ತಿರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ತಾಯಿನ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ, ಅಥವಾ ಇಷ್ಟಾರ್ಥಗಳ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದ ತಗೋಶರಿಂದ ಬನ್ನಿ. ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ವಿದ್ಯಾಶ್ರೀ ಅಂತಮ್ಮ. ಎಲ್ಲಿಂದ ಕರೆ ಮಾಡ್ತಿರೋದು ಮೇಡಮ್? ನಾವು ಚಾಮರಾಜನಗರ ಡಿಸ್ಟಿಕ್ ಇಂದ ಕರೆ ಮಾಡ್ತಿದ್ದೀನಿ. ಗುರುಜಿ ಅವ್ರ ಜೊತೆ ಮಾತಾಡ್ಬೇಕಮ್ಮ. ಮಾತಾಡಿಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ಉದ್ಯೋಗಾವಕಾಶಗಳೇ ಸಿಗ್ತಿಲ್ಲ ಗುರುಜಿ. MBA ಎಜುಕೇಶನ್ ಕಂಪ್ಲೀಟ್ ಮಾಡಿದೀನಿ, ಏನ್ ಪ್ರಯತ್ನ ಮಾಡಿದ್ರು ವಿಫಲನೇ ಆಗುತ್ತೆ ಗುರುಜಿ. ಈ June 25 ನನ್ಗೆ ಎಂಗೇಜ್ಮೆಂಟ್ ಆಯ್ತು ಗುರುಜಿ. ಅವರು ಕೂಡ ಇಷ್ಟ ಎಜುಕೇಶನ್ ಮಾಡಿದೀಯಾ, ನಿಂಗೆ ಉದ್ಯೋಗ ಇಲ್ಲ, ಮನ್ಸಿಗೆ ನೋವಾಗುವಂಗ್ ಮಾತಾಡ್ತಾರೆ ಗುರುಜಿ. ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ ಗುರುಜಿ. ಈಗ ಸದ್ಯ ಎಂಗೇಜ್ಮೆಂಟ್ ಆದಂತಹ ಕುಟುಂಬ ಒಳ್ಳೆ ಕುಟುಂಬ ಆಗಿದ್ದು, ಅದು ಮುಂದೆ ನೀನ್ ಕೈ ಹಿಡಿಯುವಂತ ತರದಲ್ಲ ಇದೆಯಮ್ಮ. ಹಾ ಗುರುಜಿ. ಒಳ್ಳೇದಾಗ್ಲಿ. ಅವ್ರ ಏನ್ ಕೆಲಸ ಮಾಡ್ತಾರೆ ಗುರುಜಿ? ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದಾರೆ ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ನಿಮ್ಮಿಬ್ಬರ ದಾಂಪತ್ಯ ಮುಂದೆ ಬಹಳ ಬರುವಂತ ಪ್ರತಿ ದಿನಗಳಲ್ಲೂ ನೀವು ಹ್ಯಾಪಿಯಾಗಿ ಸಂತೋಷವಾಗಿರುವಂತದ್ದಾಗ್ಲಿ. ಹಾಗೆ ನಿನ್ನಲ್ಲಿ ಅಷ್ಟು ಜ್ಞಾನ ವಿದ್ಯೆ ಇದೆ, ನಿನ್ನ ವಿದ್ಯೆಗೆ ತಕ್ಕನಾದಂತಹ ಉದ್ಯೋಗ ನಿನಗೆ ಸಿಗುತ್ತೆ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಹಾಗೆ ಉದ್ಯೋಗದ ಬಗ್ಗೆನೇ ಆಲೋಚನೆ ಮಾಡ್ತಾ ನಿನ್ನ ಸುಂದರವಾದಂಥ ಜೀವನದ ಬಗ್ಗೆ ಕಣ್ಣೀರು ಹಾಕೋದು ಬೇಡ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಶಕ್ತಿ ಇದೆ, ಒಳ್ಳೆ ಮನಸ್ಸಿದೆ. ಆ ನೀನೇನು ಅಂದ್ಕೊಂಡಿದ್ಯೋ ಅದು ಕೆಲಸವನ್ನು ಸಾಧನೆ ಮಾಡ್ಕೊಳ್ಳೋಕೆ ಈ ನವರಾತ್ರಿ ಕಾಲ ಈಗಾಗಲೇ ಇದು 2ನೇ ದಿವಸ. ನಾಳೆಯಿಂದ ನಿನಗೆ ಪ್ರಾರಂಭ. ನಾಳೆ ನೀನು ಒಂದು ಕೆಲಸ ಮಾಡು, ನಾಳೆಯಿಂದ ಮುಂದಿರ್ತಕ್ಕಂತಹ ನವರಾತ್ರಿಯ ಸಂಪೂರ್ಣವಾದಂಥ ದಿನಗಳು ದೇವಿನ ಪ್ರತಿ ದಿವಸ ಆರಾಧನೆ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ 11-11 ದೀಪ ನಡೆಸಿ 11-11 ನಮಸ್ಕಾರ ಮಾಡು. ಹಾಗೆ ಹತ್ತಿರದಲ್ಲಿ ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ ವೃಕ್ಷದ ಮುಂಭಾಗದಲ್ಲಿ ಒಂದು ರಂಗೋಲಿನ ಹಾಕು, ಅಂದರೆ ಒಂದು ನಕ್ಷತ್ರವನ್ನು ಬರಿ, ನಕ್ಷತ್ರದ ಮಧ್ಯದಲ್ಲಿ ಒಂದು ದೀಪ ಅಣಿಸು, ಅಲ್ಲಿ ದೀಪ ಅಣಿಸಿ ಒಂದು ಸ್ವಲ್ಪ ಜೇನುತುಪ್ಪ ಕಡಲೆಕಾಳನ್ನು ಆ ಮರದ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಾ. ಇದನ್ನು ಕ್ರಮವಾಗಿ ನೀನು ಆಚರಣೆ ಮಾಡೋದ್ರಿಂದ ಕಣ್ಣು ಇದರ 9 ದಿವಸ ಮಾಡಬೇಕು, ನಾಳೆಯಿಂದನೇ 9 ದಿವಸ ಮುಂದುವರೆಸು. ನಾಳೆಯಿಂದ 9 ದಿವಸ ನೀನು ಮಾಡಿದ್ರೆ ನಿನ್ನ ಉದ್ಯೋಗ ಆಗಲಿ, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳಾಗಲಿ, ಯಾವುದೇ ಸಮಸ್ಯೆ ಆದರೂ ಅದಕ್ಕೊಂದು ಸೂಕ್ತ ಪರಿಹಾರ ಅಂತೂ ಖಂಡಿತ ನಿಂಗೆ ಸಿಗುತ್ತೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಪ್ರಸ್ತುತ ಚೆನ್ನಾಗಿದೆ. ಈಗ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಈ ಅನುಷ್ಠಾನವನ್ನು ಮಾಡು, ಇದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ವೀಕ್ಷಕರೇ, ಇವತ್ತು ಶರನ್ನವರಾತ್ರಿಯ ಶುಭ, 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವಂತಹ ಶುಭ ದಿನ. ಹಾಗಾಗಿ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಗುರುಜನ ನೇತೃತ್ವದಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಗುತ್ತೆ. ಅದಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಾಳೆ ಶನಿವಾರ ಸಿಗಂಧೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನ, ಅದರಲ್ಲೂ ಮೂಲ ಸಾನ್ನಿಧ್ಯದ ದರ್ಶನ ಸಿಗುವುದೇ ಅಪರೂಪ, ಬಹಳ ಕಷ್ಟ ಸಾಧ್ಯ. ಆದರೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ನಾಳೆ ತಪ್ಪದೇ ವೀಕ್ಷಿಸಿ ಸಿಗಂಧೂರು ಚೌಡೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನ, ಮೂಲ ಸಾನ್ನಿಧ್ಯದ ದರ್ಶನ, ಜೊತೆಗೆ ಅಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ ಗುರುಜಿ. ಖಂಡಿತ, ಇದು ಸಿಗಂಧೂರು ಚೌಡೇಶ್ವರಿಯ ನಾಳಿನ ದರ್ಶನದ ಬಗ್ಗೆನೂ ತಿಳಿಸುವಂತದ್ದಿದೆ. ಹಾಗೆ ಇವತ್ತು 2ನೇ ದಿವಸ ಚಂದ್ರಗಂಟ, ಅಂದರೆ ವಿಶೇಷವಾಗಿ ಬ್ರಹ್ಮಚಾರಿಣಿ, ಆ ಬ್ರಹ್ಮಚಾರಿಣಿ ಚಂದ್ರಗಂಟ ಹೀಗೆ ದಿನಕ್ಕೊಂದರಂತೆ ತಾಯಿಯ ದರ್ಶನ, ತಾಯಿಯ ವಿಶೇಷತೆ. ಇವತ್ತು ಬ್ರಹ್ಮಚಾರಿಣಿಯ ವಿಶೇಷವಾಗಿರ್ತಕ್ಕಂಥ ವರ್ಚಸ್ಸು, ತೇಜಸ್ಸು, ತಾಯಿಯ ಆಶೀರ್ವಾದ, ತಾಯಿಯ ಕೃಪಾ ಸನ್ನಿಧಿ ಸೇರ್ತಕ್ಕಂಥದ್ದು, ಪ್ರತಿಯೊಬ್ಬರು ಜಪ ತಪ ಅನುಷ್ಠಾನಗಳನ್ನು ಈ ನವರಾತ್ರಿ ಕಾಲ ಸ್ವಲ್ಪವೂ ಸಮಯವನ್ನು ವೇಸ್ಟ್ ಮಾಡಿದಿರಾ, ಸ್ವಲ್ಪ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಎಲ್ಲವನ್ನೂ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ನವರಾತ್ರಿ ಅಂದರೆ ಸಂಧ್ಯಾಕಾಲದ ಅನುಷ್ಠಾನ, ಸಂಜೆ ಶುಭ್ರರಾಗಿ ವಿಶೇಷವಾಗಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಕುಂಕುಮಾರ್ಚನೆ, ನಾಮಾರ್ಚನೆ, ಅಷ್ಟೋತ್ತರ ಇಂತಹದ್ದನ್ನು ಆಚರಣೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಮಕ್ಕಳನ್ನು ಮನೆ ಕರೆದು ದೇವರಿಗೆ ಆರತಿ ಮಾಡಿ, ಬೊಂಬೆಗಳಿಗೆ ಆರತಿ ಮಾಡಿ, ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ವಿಶೇಷವೇ. ಹಾಗೆ ನಮ್ಮಿ ಮಹರ್ಷಿವಾಣಿ ದೇಗುಲದಲ್ಲಿ
ನಮ್ಮ ಮಹರ್ಷಿವಾಣಿ ದೇಗುಲ. ಈ ಪುಟ್ಟ ದೇಗುಲದಲ್ಲಿ ಇಲ್ಲೂ ಸಹಿತ ದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡುತ್ತಿದ್ದೀವಿ. ದೇವಿ ಆರಾಧನೆಯಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರ ಹೆಸರಲ್ಲೂ ಸಹಿತ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್, ರೈತರಿಗೆ ಯೋಧರಿಗೆ ಎಂಬತಕ್ಕಂಥ ಮಾತಂತೂ ಅದು ನಿರಂತರವಾಗಿದ್ದದ್ದೇ. ಹಾಗೆ ಇವತ್ತು ಸಹಿತ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ನಾವು ಸಹಿತ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪೂರ್ವೋಶ್ಚರಿತ ಇವಂ ಗುಣ ವಿಶೇಷೇನ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತು. ಓಂ ಶ್ರೀಂ ಬ್ರಾಹ್ಮೀ ನಮಃ. ಓಂ ಮಹೇಶ್ವರ್ಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಹ್ಯೇ ನಮಃ. ಓಂ ಚಂದ್ರಾಯ. ಭಗವನ್